శ్రీగరుభ్యో నమ పరమగరుమ్యో నమ శ్రీమదానందీర్గవత్పాదార్యగరుమ్యో అభ్రమం భంగరహితం అజడం విమం సదానందీర్థమతులం భజేతాపత్రహం चित्रैः पदैश्च गम्भीरैः वाक्यैर्माणैरखण्डितै गुरुभावं व्यञ्जयन्ते वाजिश्रीदयतीर्थाक् अर्थकल्पितकल्पोऽयं प्रथ्यर्थिगजकेसरी व्यासतीर्थगुरुभूयात् अस्मदिष्टार्थसिद्धये

यासे नविपत्ति जहां सृति भूभी भगवत पादलधांगुरस्री प्रत्ने रेशत प्रभिन्नो अजन्ते मुनिरां सम्यगुत्तिन्नशार काम माउनी सुव्यासराजाते उत्तितकिशलयां <coughs> ವಿಲಸತಿ ಫಲಿತೋ ಮದ್ದಸಿಂತಸಿ ಈ ಮಹಿಮಂಡದೊಳಿಹಗುರು ಶ್ರೀಮದಾಚಾರ್ಯರ ಮತಾನುಗರಾಧವರ ಮಹಾವೈಷ್ಣವರ ವಿಷ್ಣು ಪಾದಾಬ್ಜ ಮಧುಕರರ ಸ್ತೋಮಕಾನಮಿಸು ಬೆನ್ನು ಬಿಡದೆ ಅವರವರ ನಾಮಗಳ ಪೇಳಲೆನ್ನಳವೆ ಅಮಯಾಮಂಗಳೀ ಬೋಧಿಸಲನಗೆ ಸದ್ವಿಷಯ माया तंत्रा मरारिस माया मापना यह तो मध्यसिद्धान्तनामनो नेत्राणि वत्रयो वित्तजगते निखरे रिंधदे यत्र बंधा यद्वागत वैतविद्या सालगोला गोले शब्द प्रोडे मार्दो कदे शास्रेयो भोजो सुमहितमहिमा सम्प्रति व्यासराजा <coughs> चातुर्येकाकतर्यतरधिकशतग्रन्थरत्नप्रणेता धूतारादिप्रबन्धः स्फुटविदितचतुष्षष्टिविद्याविशेषः सोऽयं न श्रीसुरेन्द्रवृतिव रतनयोद्वैतशैवासविष्णुः

ക്തിഭൂജി ലിഖിതം നൈ നിർമാസ്മാണയവിഷയേ സ്തൂയത രാഘവേന്ദ്ര ധീരശ്രീരാഘവേന്ദ്രവതനൃദ്യംഭോ യോഷദം മിവാറസ്കുതുമതസരാ నిరవధి వస్తుత విసృతాక్షోణి గీర్వాణగమ్యం పరిమళమతులం సాంప్రత సంప్రపేదీ మండలమధ్యస్థా పూర్ణబోధమనుగా వైష్ణవా విష్ణుహృదయా తాన్నమస్యే గూరూన్ మదముడిపర్యంతం గూరుణమాకృతి స్మరే తేను విఘ్నా ప్రణశ్య చ మనోరథా నమోత్తు సాత్వికా విష్ణుభక్తిపరాయణ ప్రేరయ ಸರ್ವೇವಹಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಪರಮ ಪವಿತ್ರವಾಗಿರತಕ್ಕಂಥ ಪೀಠದಲ್ಲಿ ಪರಂಪರೆಯಲ್ಲಿ ಬಂದಿರತಕ್ಕಂಥ ವ್ಯಾಸರಾಜರ ಆ ಪ್ರೀತಿಯ ಶಿಷ್ಯರಾದ ಚತುಷ್ಠಿ ವಿದ್ಯಾ ಕೋವಿದರಾದ ಚತುರಧಿಕ ಶತ ಗ್ರಂಥ ರತ್ನ ಪ್ರಣೀತಾಚಾರ್ಯರಾದ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳಂತೆ ಇವತ್ತು ಮಂತ್ರಾಲಯ ಕ್ಷೇತ್ರದಲ್ಲಿ ನಾನಾ ರೀತಿಯಾದ ಭಕ್ತರಿಗೆ ಬೇಡದ ಇಷ್ಟಾರ್ಥಗಳನ್ನು ಮನೋರಥಗಳನ್ನು ಪೂರ್ತಿ ಮಾಡಿಕೊಡತಕ್ಕಂತಹ ಕಲಿಯುಗ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅವರ ಪರಮ ಗುರುಗಳಾಗಿರ್ತಕ್ಕಂಥ ಕುಂಭಕೋಣದಲ್ಲಿ ಅದ್ಭುತವಾದ ಮುದ್ದು ಬೃಂದಾವನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಶ್ರೀಮತ್ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರ ಈ ಆರಾಧನೆಯನ್ನು ವ್ಯಾಸ ವಿಶ್ವ ಸಂಸ್ಥೆ ಒಂದು ಅದ್ಭುತವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ಪ್ರೀತಿ ಪಾತ್ರರಾದ ರಾಯರ ಅಂತರಂಗ ಭಕ್ತರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಶ್ರೀನಿವಾಸರಾಯರವರ ಈ ಪ್ರಯತ್ನದ ಜ್ಞಾನ ಕಾರ್ಯದ ಜ್ಞಾನಶೋತ್ವದ ವಿಜೇಂದ್ರತೀರ್ಥ ಗುರು ಸಾರ್ವಭೌಮರ ಆರಾಧನೆಯ ಜ್ಞಾನಸತ್ರದಲ್ಲಿ ಈ ಪ್ರವಚನದ ಜ್ಞಾನ ಕಾರ್ಯದ ಸಮಾಪ್ತಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಾವು ವಿಜೇಂದ್ರ ತೀರ್ಥರಿಂದ ರಚಿತವಾಗಿರ್ತಕ್ಕಂಥ ಅತಿ ಉನ್ನತವಾಗಿರ್ತಕ್ಕಂಥ ಪ್ರತಿನಿತ್ಯ ಎಲ್ಲರೂ ಪಾರಾಯಣ ಮಾಡತಕ್ಕಂಥ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಸರಳವಾಗಿರತಕ್ಕಂಥ ಇಪ್ಪತ್ತೆಂಟು ಶ್ಲೋಕಗಳಿಂದ ಕೂಡಿದ ಆ ಪಾಪ ವಿಮೋಚನ ಸ್ತೋತ್ರದ ಒಂದು ಸಮರ್ಪಣೆಯನ್ನು ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀಮನ್ ರಾಮಚಂದ್ರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಮರ್ ಸಮರ್ಪಣೆ ಮಾಡ್ತಾ ಇದ್ದೀವಿ ಪಾಪಗಳು ಬೇಕಾದಷ್ಟು ಪಾಪಗಳನ್ನು ಮಾಡ್ತೇವೆ ಎಲ್ಲ ಪಾಪಗಳು ಎಷ್ಟು ಪಾಪಗಳು ಮಾಡ್ತಾ ಇದ್ದೀವಿ ಅಂದರೆ ಅದು ಅಷ್ಟು ಇಷ್ಟು ಅಲ್ಲ ಎಣಿಸಲಿಕ್ಕೆ ಅಂತ ಹೇಳಿಬಿಟ್ರು ದಾಸರು ದಾಸರು ಮಾತಂತಾರೆ ಅಷ್ಟು ಇಷ್ಟು ಅಂತ ಅಲ್ಲಪ್ಪ ಎಣಿಸಲಿಕ್ಕೆ ತಪ್ಪುಗಳೆಲ್ಲ ನೀ ಒಪ್ಪಿಕೊಳ್ಳೋ ಅಪ್ಪ ತಿಮ್ಮಪ್ಪ ನೀ ಕಾಯಬೇಕೋ ಎಷ್ಟೆಂತೂ ಹೇಳಲಿ ಎನ್ನವ ಗುಣಗಳು ಅಷ್ಟು ಇಷ್ಟು ಅಲ್ಲ ಎಣಿಸಲಿಕ್ಕೆ ದೃಷ್ಟಿಯಿಂದಲೇ ನೋಡೋ ದಯವಿಟ್ಟು ಎನ್ನನು ಸೃಷ್ಟಿಪತಿ ಶ್ರೀ ಪುರಂದರವಿಠಲ ತಪ್ಪುಗಳೆಲ್ಲ ನೀ ಒಪ್ಪಿಕೊಳ್ಳೋ ಅಂತ ಮಾತು ನೋಡಿದ್ರೆ ನಮ್ಮ ಈ ಪಾಪ ವಿಮೋಚನ ಸ್ತೋತ್ರಕ್ಕೆ ಅನುಗುಣವಾಗಿ ವ್ಯಾಸರಾಜ ಮಠದ ಆ ಪೀಠದಲ್ಲಿ ಬಂದಿರತಕ್ಕಂಥ ವಿರಾಜಮಾನರಾದ ಎಲ್ಲರಿಗೂ ಪರಿಚಯರಾಗಿರ್ತಕ್ಕಂಥ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಈ ಪಾಪ ವಿಮೋಚನ ಸ್ತೋತ್ರದ ವಿಜೇಂದ್ರರ ಇಪ್ಪತ್ತೆಂಟು ಶ್ಲೋಕಗಳನ್ನು ಒಂದು ಡ್ರೆಸ್ ಮಾಡಿ ಒಂದು ಪದ ರಚನೆ ಮಾಡಿದ್ದಾರೆ ಅನೇಕ ಪದಗಳನ್ನು ರಚನೆ ಮಾಡಿ ಹರಿದಾಸ್ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟ ಮಹಾನುಭಾವರು ತೀರ್ಥ ಶ್ರೀಪಾದಗಳವರು ಅವರು ಒಂದು ಕಡೆ ಹೇಳ್ತಾರೆ ಇಡೀ ಪದ ಹೇಳೋದು ಬೇಡ ಅವಕಾಶ ಇಲ್ಲ ಅದನ್ನು ಸ್ವಲ್ಪ ಉಲ್ಲೇಖನ ಮಾಡಿ ಮುಂದೆ ಹೋಗೋಣ ಇಂದು ಕುಲ ತಿಲಕ ಮಂದರೋಧರ ಮಾಧವ ಕೇಳ್ತಾರೆ ನೋಡಿರಿ ವಿದ್ಯಾಸನ್ನರು ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ ಯಾರಿವನು ಇವನು ನಂದಕುಮಾರ ಹಿಂದೂ ಕುಲ ತಿಲಕ ಮಂದರೋದ್ಧರ ಮಾಧವ ಎಲ್ಲೊಂದಿಗೂ ನಿಲ್ನಾಯ ಸುಂದರ ಜರಣವ ಒಂದಿಸಿ ನಾಲಿಯುವ ಆನಂದಯ ನನಗೆ ಕೊಡ ಕೇಳ್ತಾರೆ ನೋಡ್ರಿ ನಿನ್ನ ಆ ಪುಟ್ಟು ಆ ಚರಣ ಕಮಲಗಳನ್ನು ಅರವಿಂದಗಳನ್ನು ಸ್ಮರಣೆ ಮಾಡತಕ್ಕಂಥ ಭಾಗ್ಯ ಕೊಡಪ್ಪ ನನ್ನ ಕೈಗಳೆಲ್ಲ ಹೆಂಗಿದೆ ಗೊತ್ತಾ ಒಂದು ಎರಡು ಮಾತ್ರ ಹೇಳಿ ಮುಂದೆ ಮುಂದೋಟೋಗೋಣ ಇವತ್ತು ಗ್ರಂಥದ ಅರ್ಥಾನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಧನ ಕನಕಗಳನ್ನು ಅನುದಿನ ಗಳಿಸುವ ಅನುರಾಗಗಳನು ಕೊನೆಗಾಣಿಸೋಹ ದೇವಾ ಅರ್ಥನೇ ಬೇಕಾಗಿಲ್ಲ ಕೇವಲ ಹಣಕ್ಕಾಗಿ ಬಂಗಾರಕ್ಕಾಗಿ ಈ ಕೈ ಎಲ್ಲಿ ನೋಡಿದ್ರೂ ಚಾಚುತ್ತಾ ಇರುತ್ತಪ್ಪ ಧನ ಕನಕಗಳನು ಅನುದಿನ ಗಳಿಸುವ ಅನುರಾಗಗಳನ್ನು ಕೊನೆಗಾಣಿಸೋ ದೇವ ವನಜ ಸಂಭವ ಪಿತಾ ಕನಸಿನಲ್ಲಿಯೂ ನಿಲ್ಲ ಮನ ನದಿ ಮನವಾಯನಗೆ ಕೊಡ ನಂದಗೋವಾರ ಭಯವಿಲ್ಲದೆ ಮಯದ ನೋಟಗಳನ್ನು ಏನು ಮಾತಾಡ್ತಾರೆ ಅದರದ್ದೇ ಒಂದು ಪ್ರವಚನ ಆಗುತ್ತೆ ಅಂಥ ಈ ಕಣ್ಣು ಕೈ ಕಾಲು ಬೇಡ ಸ್ವಾಮಿ ಪಾದಗಳಿಂದಲೇ ಮೆದಿನಿ ತಿರುಗುವ ಮೋಧವೇ ನನಗೆ ಬೇಡ ಬೇಡ ಸ್ವಾಮಿ ನಿನ್ನ ಚರಣ ದರ್ಶನಕ್ಕಾಗಿ ನಿನ್ನ ಪ್ರದಕ್ಷಿಣೆ ಮಾಡಲಿಕ್ಕಾಗಿ ಒಟ್ಟು ಒಂದು ಮಾತಂತಾರೆ ಜ್ಞಾನಿಗಳು ಪ್ರಾರ್ಥನೆ ನಾವು ಏನು ಕೇಳಬೇಕು ನೋಡಿದ್ದಲ್ಲ ಭಗವದ್ ರೂಪ ಕೇಳಿದ್ದಲ್ಲ ಭಾಗವತ ಆಡಿದ್ದಲ್ಲ ಹರಿಣಾಮ ತಿಂದಿದ್ದಲ್ಲ ಪ್ರಸಾದ ಮುಟ್ಟಿದ್ದಲ್ಲ ಜ್ಞಾನಿಗಳ ಪಾದಗಳು ನಡೆದಿದ್ದಲ್ಲ ಪ್ರದಕ್ಷಿಣೆ ಓಡಿದ್ದಲ್ಲ ನರ್ತನೆ ಮಲಗಿದ್ದಲ್ಲ ನಮಸ್ಕಾರ ಹೊರಳಿದ್ದಲ್ಲ ಅಂಗ ಪ್ರದಕ್ಷಿಣೆ ಈ ಅನುಸಂಧಾನ ಕೊಡೋಣಪ್ಪ ಭಿನ್ನ ಅಂಗ ಎನ್ನಅ ಭಿನ್ನ ಅಂಗಗಳಿಂದ ಎನ್ನ ಕರ್ಮಗಳನ್ನು ನಿನ್ನ ಸೇವೆ ಎಂದು ಭಿನ್ನಯೇ ಸುಭೆದೇವ ಎಂಥ ಮಾತಾಡ್ತಾರೆ ನೋಡ್ರಿ ಕೊನಿ ಅದರದ್ದೇ ಇಲ್ಲಿಂದೇ ತಗೊಂಡಿದ್ದಾರೆ ಪ್ರಸನ್ನ ತೀರ್ಥರು ಅಂಥ ಪಾಪ ವಿಮೋಚನ ಸ್ತೋತ್ರದ ಸ್ವಲ್ಪ ಒಂದು ಅರ್ಥಾನುಸಂಧಾನವನ್ನು ಮಾಡಿ ಇದನ್ನು ವಿಜಯೇಂದ್ರ ತೀರ್ಥರ ಶರಣರ ವಿದ್ಯೆಗಳಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಒಂದು ಪ್ರಥಮ ಶ್ಲೋಕದಲ್ಲಿ ಒಂದು ಮಾತಾಡ್ತಾರೆ ಸುಕೃತ ತಿಲಮಾತ್ರ್ಯಮೀಷ ನೈವ ಮಯೈಕವಾಸರೆಪಿ ಅಪಿ ತು ಕ್ರಿಯತೆ ಸದಾ ಗೂಹ ಪ್ರತಿಮಂ ಈ ಒಂದು ವರ್ಷ ತಗೊಂಡ್ರೆ ಎಳ್ಳಷ್ಟಾದರೂ ಒಂದು ವರ್ಷ ತಗೊಂಬ ಇಡೀ ನಮ್ಮ ಜನ್ಮ ಇರಲಿ ಆ ಒಂದು ವರ್ಷದಲ್ಲಿ ಎಳ್ಳಷ್ಟಾದರೂ ಸುಕೃತ ಕೃತಗಳು ಬೇಕಾದಷ್ಟು ಮಾಡ್ತೀವಿ ಹೇಳ್ತಾರೆ ಮುಂದೆ ಸುಕೃತ ನಿನಗೆ ಅರ್ಪಿತವಾಗಿರ್ತಕ್ಕಂಥ ನಿನಗೆ ಪ್ರೀತಿಯಾಗಿರ್ತಕ್ಕಂಥ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಈ ಸುಕೃತಗಳನ್ನು ಎಳ್ಳಷ್ಟೂ ನಾನು ಮಾಡಲಿಲ್ಲವೋ ಸ್ವಾಮಿ ಮುಕುಂದ ಎಳ್ಳಷ್ಟು ಸುಕೃತ ಮಾಡಲಿಲ್ಲ ಒಳ್ಳೆಯ ಕರ್ಮಗಳನ್ನು ದೇವರ ಪೂಜೆ ಆಗಲಿ ಪಾರಾಯಣವಾಗಲಿ ಜಪಗಳಾಗಲಿ ಅರ್ಚನೆಗಳಾಗಲಿ ಗುರುಗಳ ಸೇವೆಯಾಗಲಿ ನಿನ್ನ ಮಂದಿರವನ್ನು ಒರೆಸೋದು ಸ್ವಚ್ಛ ಮಾಡೋದಾಗಲಿ ಮುಂದೆ ಹೇಳ್ತಾರೆ ಪ್ರತಿ ಇಂದ್ರಿಯಗಳು ಯಾವುದೂ ಮಾಡಲಿಲ್ಲೋ ನಮ್ಮಪ್ಪ ಒಟ್ಟು ಯಾವುದು ಮಾಡಬೇಕು ಯಾವುದಕ್ಕೆ ಜನ್ಮ ಕೊಟ್ಟಿದ್ಯೋ ಯಾವುದಕ್ಕಾಗಿ ನನಗೆ ಶರೀರ ಕೊಟ್ಟಿಯೋ ನಾನು ಅದನ್ನು ಮಾಡ್ತಾ ಇಲ್ಲಪ್ಪ ಅಷ್ಟೇ ಅಲ್ಲ ಇನ್ನೊಂದು ಹೇಳ್ತೀನಿ ಒಳ್ಳೆಯ ಕರ್ಮಗಳನ್ನು ಸುಕೃತಗಳನ್ನು ನಿನ್ನ ಪ್ರೀತ್ಯರ್ಥವಾಗಿ ಮಾಡಲೇದರೂ ಪರವಾಗಿಲ್ಲ ಆದರೆ ಕೃಷ್ಣ ಮುಕುಂದ ಇನ್ನೊಂದು ಹೇಳ್ತೀನಿ ಕೇಳ್ತೀಯ ಈ ಇಂದ್ರಿಯಗಳಿಂದ ಪಂಚ ಕರ್ಮೇಂದ್ರಿಯ ಮನಸ್ಸು ಹನ್ನೊಂದು ಇಂದ್ರಿಯಗಳಿಂದ ಕೇವಲ ಆ ಪಾಪ ಕೆಲಸಗಳನ್ನು ಯಾವಾಗಲೂ ಮಾಡ್ತಾಯಿದೆ ಬರೀ ಪಾಪದ ರಾಶಿಯೊಳಗೆ ಮುಳುಗಿದ್ದೇನು ನಮ್ಮಪ್ಪ ಅದನ್ನು ನೀನು ವಿಮೋಚನೆ ಮಾಡಿ ಅನುಗ್ರಹ ಮಾಡು ಅಂಥೇಳಿ ಪ್ರಥಮ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪಾಪಗಳು ಇಂದ್ರಿಯಗಳು ಪಾಪಗಳಿಂದ ಇದೆ ಯಾವ ಪುಣ್ಯ ಕೆಲಸಗಳನ್ನು ಎಳ್ಳಷ್ಟು ಮಾಡಲಿಲ್ಲ ಸುಕೃತ ತಿಲ ಮಾತ್ರ ಮೀಸಾ ಮೊದಲು ಶ್ಲೋಕದಲ್ಲೇ ಹೇಳಿಬಿಟ್ರು ಇನ್ನೊಂದು ಮಾತಂತಾರೆ ಹಿಂದೆ ಎರಡನೇ ಶ್ಲೋಕದಲ್ಲಿ ನಶಿರ ಚಲತಿ ಕದಾಪಿ ಸೃತಿಜಾನಂದರೆಣ ಸದ್ಗುಣಾಂ ಅಪಿ ಪ್ರಭು ಬಂಧು ದುರ್ಗುಣಾಂ ಶ್ರವಣಾರ್ಥ ಚಲಿತ ಶಂಕ ಈ ತಲೆ ನೋಡು ತಲೆ ಆಡಬೇಕಪ್ಪ ಯಾವುದಕ್ಕೆ ಗೊತ್ತಾ ನಿನ್ನ ಅನಂತ ಕಲ್ಯಾಣ ಗುಣಗಳಿಗೆ ಈ ತಲೆ ಅಲ್ಲಾಡಬೇಕು ಜ್ಞಾನಿಗಳ ಶಿರಸ್ಸಿಗೆ ಪಾದಗಳಿಗೆ ಈ ಶಿರಸ್ಸು ಬಗ್ಬೇಕಪ್ಪ ವಿಜಯರಾಯರಂತಾರೆ ಮಣಿಸೂಯೇ ಶಿರವನ್ನು ಸಜ್ಜನರ ಚರಣದಲ್ಲಿ ಶಿರ ಬಗ್ಗಬೇಕಪ್ಪ ಜ್ಞಾನಿಗಳಿಗೆ ಮಾಡ್ತಾ ಇಲ್ಲ ಈ ತಲೆ ಎಷ್ಟು ತಲೆಯಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಈ ತಲೆ ಯಾಕೆ ಮಾಡಬೇಕು ಅಂತ ಒಂದು ಮಾತಂತಾರೆ ಶ್ರವಣವನಗೆ ಆನಂದವದು ಭವಜನಿತ ದುಃಖಗಳ ಕಳೆವದು ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಲಗುವುದು ಭವನ ಪಾವನ ನೆನಪ ಲಕ್ಷ್ಮೀದವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿ ಕೊಟ್ಟು ಆಲಿಪುದು ಭೂಸುರ ದಿನ ತಲೆ ಆಡಿಸಬೇಕು ಈ ತಲೆ ಅದಕ್ಕೆ ಆಡ್ತಾ ಇಲ್ಲ ನಿನ್ನ ವೇದಗಳ ಶಾ ಪುರಾಣಗಳ ಶಾಸ್ತ್ರಗಳ ಭಗವಂತ ನಿನ್ನ ಲೀಲೆಗಳನ್ನು ಕೇಳಿ ಈ ತಲೆ ಆಲಿಸ್ಬೇಕು ಬಗ್ಗಬೇಕು ಆದರೆ ಏನು ಇದೆ ಗೊತ್ತಾ ಎರಡನ್ನೂ ಹೇಳ್ತಾರೆ ಏನು ಮಾಡ್ತಾಯಿದೆ ಯಾರ್ಯಾರೋ ಕುಸಿತ ಮನುಷ್ಯರುಗಳು ಯಾರೋ ರಾಜರುಗಳು ಹಣವಂತರು ಶ್ರೀಮಂತರು ಇವರಿಗಾಗಿ ತಲೆ ಬಗ್ಗುತ್ತಾ ಇದ್ದಪ್ಪ ನಿನಗೆ ಮಾಡೋದಿರಲಿ ಆದರೆ ಈ ಕೆಟ್ಟ ಕೆಟ್ಟ ಅನಿತ್ಯವಾದ ನಶ್ವರವಾದ ಈ ಸುಳ್ಳು ಹೇಳಿಕೊಂಡು ಬಗ್ಗಬೇಕಾಗತ್ತೆ ಅಂತ ಹೇಳ್ತಾರೆ ಈ ತಲೆ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ವೆಂಕಟನಾಥಾಚಾರ್ಯರು ಅಂತ ಅವರಿಗೆ ಆಶ್ರಮ ಕೊಡಬೇಕಾದ್ರೆ ಸುಧೀಂದ್ರ ತೀರ್ಥರು ಕರೀತಾರೆ ಸಂಸ್ಥಾನಕ್ಕೆ ಉತ್ತರಾಧಿಕಾರಿಯಾಗಿ ಬರಬೇಕು ಅಂತ ನಾನು ಬೇಡ ಅಂತಾರೆ ಅವರು ವೆಂಕಟನಾಥಾಚಾರ್ಯರು ಹೇಳ್ತಾರೆ ಬಾಲ ಭಾರ್ಯ ಬಾಲಕೋ ನೋಪನೈತಃ ನನಗೆ ಬೇಡ ಸ್ವಾಮಿ ನನ್ನಿಂದ ಆಗೋಲ್ಲ ಸಂಸಾರದಲ್ಲಿ ಬಿಟ್ಟು ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗೋಲ್ಲ ಅಂತಾರೆ ಆಗ ಸುಧೀಂದ್ರ ತೀರ್ಥರು ರಾಘವೇಂದ್ರ ಇದರಲ್ಲಿ ಕೆಲವು ಶ್ಲೋಕಗಳನ್ನು ಉಲ್ಲೇಖನ ಮಾಡ್ತಾರೆ ಇದನ್ನೇ ಬರ್ತಲ್ಲಿ ಕಪ್ಪಗಿರ್ತಾನೆ ಚಂದ್ರನಂತೆ ಇದ್ದಿಂತ ಹೇಳಬೇಕಪ್ಪ ಒಂದು ನಯಾಪೈಸ ದಾನ ಕೊಟ್ಟಿರಲ್ಲ ಅವನ ದಾನಸೂರ ಕರಣ ಅಂತ ಹೇಳಬೇಕಪ್ಪ ರೂಪದಲ್ಲಿ ಕುರೂಪನಾಗಿರ್ತಾನೆ ಅವನ ಸ್ವರೂಪ ಮನ್ಮಥ ಅಂತ ಹೇಳಬೇಕಪ್ಪ ಏನು ಮಾತಾಡ್ತಿ ಎಲ್ಲ ಸುಳ್ಳು ಹೇಳಿದರೆ ಅವರಿಗೆ ತಲೆ ಬಾಗಿ ಸಂಸಾರವನ್ನು ರಕ್ಷಣೆ ಮಾಡಬೇಕಪ್ಪ ಬೇಕಾ ನಿನಗೆ ಅಂತ ಹೇಳ್ತಾರೆ ಅದರಿಂದ ಇಲ್ಲಿ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ ನಿನಗೆ ಆಡಿಸಬೇಕಾದ ತಲೆ ನಿನಗೆ ಬಗ್ಗಬೇಕಾದ ಈ ಶಿರಸ್ಸು ಯಾರ್ಯಾರಿಗೋ ರಾಜರುಗಳಿಗೆ ಪಾಮರ ಮನುಷ್ಯರಿಗೆ ಏನೋ ಒಂದು ಅಲ್ಪ ಸ್ವಲ್ಪ ನಮಗೆ ಅನಿತ್ಯವಾಗಿರತಕ್ಕಂಥ ಏನೋ ಒಂದು ಅರ್ಧಂಬರ್ಧ ಅಲ್ಪ ಸ್ವಲ್ಪ ಉಪಕಾರಗಳನ್ನು ಏನೋ ಮಾಡಿಬಿಟ್ರು ಅಂತ ಹೇಳಿ ಅವರಿಗೆ ನಾನು ಶಿರಬಾಗುತ್ತಾ ಇದ್ದೀನಿ ಗೋಪಾಲ ವಿಠ್ಠಲ ಶಿರ ಹಾಗೇನೆ ನಾನು ಕೊಂಬೆ ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂತಾರೆ ಬಂದ ಕಾರ್ಯವಾಗಲಿಲ್ಲ ಇಂದು ಬ್ರಹ್ಮ ದೇಹ ಧರಿಸಿ ಮುಂದೆ ಗತಿ ಆಟೋ ತೆಂಗೋ ಸಿಂಧು ಶಯನ ಅರವಿಂದ ಎನ್ನ ಸ್ವಾಮಿ ಎಲ್ಲ ಸರ್ವಸ್ವಾಮಿ ಭಿನ್ನ ರಗಿತ ಕೆಳ ಜಗದಂತರ್ಯಾಮಿ ಯಾವ ಗತಿಯೋ ಯನ ಯಾವ ಗತಿಯೋ ಈ ಶಿರಷ್ಟು ಎಲ್ಲಿ ಬಗ್ಗಬೇಕೋ ಅಲ್ಲಿ ಬಗ್ತಾ ಇಲ್ಲ ಶ್ರೀಕಳತ್ರ ನಂಗ್ರಿ ಕಮಲ ಏಕಚಿತ್ತದಲ್ಲಿ ಮನ ವ್ಯಾಕುಲಗಳ ಬಿಟ್ಟು ಸುಖ ಉದ್ರೇಕದಿಂದ ಭಜಿಸದವರು ನೀಚರು ಅಂದ್ಬಿಟ್ರು ಜಗನ್ನಾಥ ದಾಸರು ಎಲ್ಲೆಲ್ಲೋ ಹೋಗಿ ಚಾಚುತ್ತಾ ಇದ್ದಪ್ಪ ತಲೆ ಬಗ್ಗುತ್ತಾ ಇದೆ ಶೋಚಿತ ಕರ್ಮಗಳ ಆಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಕೇಚರ ವಾಹ ಚರಾಚರ ಬಂಧಕನು ಮೋಚಕನು ಅಹೋದೆಂದು ಯೋಚಿಸುತ್ತಿಪ್ಪುದೆ ಫಲವಿದು ಬಾಳುವುದಕ್ಕೆ ನಾಯಿಗಳಂತೆ ಹಂದಿಗಳಂತೆ ತಿರುಗ್ತಾ ಇದ್ದೀನಪ್ಪ ಮುಂದೆ ಹೇಳ್ತಾ ಈಗ ಜನನಿ ಜನಕನಂತೆ ಜನಾರ್ಧನನ ಸಲಹು ತೆರಲು ಬಿಟ್ಟು ಧನಿಕರ ಮನೆ ಮನೆಗಳಲ್ಲಿ ಶುನಕನಂತೆ ತಿರುಗುವವನು ನಾಯಿಯಂತೆ ತಿರುಗ್ತಾ ಇದ್ದೀನಪ್ಪ ಹಣಕ್ಕಾಗಿ ನೀನು ತಂದೆ ತಾಯಿಯಂತೆ ರಕ್ಷಣೆ ಮಾಡ್ತಾ ಇದ್ದೀನಿ ಜಗದ್ರಕ್ಷಕನಾಗಿ ಸರ್ವರಕ್ಷಕನಾಗಿ ಸರ್ವ ಅಂತರ್ಯಾಮಿಯಾಗಿ ಸರ್ವ ಪ್ರೇರಕನಾಗಿ ಸರ್ವ ಸರ್ವನಿಯಾಮನಾಗಿರ್ತಕ್ಕಂಥ ಜಗದೀಶ್ವರನಾಗಿರ್ತಕ್ಕಂಥ ಸಕಲ ದೋಷ ದೂರನಾಗಿರ್ತಕ್ಕಂಥ ನಿನ್ನ ಶರಣವಿಂದವನ್ನು ಬಿಟ್ಟು ನಿನಗೆ ನಮಸ್ಕಾರ ಮಾಡೋದು ಬಿಟ್ಟು ಎಲ್ಲೆಲ್ಲೋ ಈ ತಲೆ ಬಗ್ತಾ ಇದೋ ಕೃಷ್ಣ ನನ್ನನ್ನು ಉದ್ಧಾರ ಮಾಡು ಇನ್ನು ಮೂರನೇ ಶ್ಲೋಕದಲ್ಲಿ ಶ್ರವಣೇ ಶ್ರವಣಾಯ ಸತ್ಕಥಾಯ ನಯತೆ ತವ ಪುಣ್ಯ ಕೀರ್ತನ ಸ್ಯಾ ಅಭಿತೋ ವ್ಯ ವಿಚಾರ ಶ್ರವಣ ಏವ ಮಹಾಧರಂ ಪ್ರಯಾತ ಇಲ್ಲಿ ತಲೆ ಆಯಿತು ಕಿವಿಗಳನ್ನು ಹೇಳ್ತಾರೆ ಈ ಎರಡೂ ಕಿವಿಗಳಿದೆ ನೋಡಪ್ಪ ಇದು ಎಷ್ಟು ಪಾಪಗಳನ್ನು ಮಾಡ್ತಾ ಇದೆ ಆ ಪುಣ್ಯಗಳನ್ನು ಕೊಡತಕ್ಕಂಥ ಸಕಲ ಪುಣ್ಯಪ್ರದವಾಗಿರತಕ್ಕಂಥ ಆ ನಿನ್ನ ಭಾಗವತಾದಿ ಶಾಸ್ತ್ರಗಳನ್ನು ಕೃಷ್ಣನ ಮಹಿಮೆಗಳನ್ನು ಕಿವಿ ಕೊಟ್ಟು ಕೇಳಬೇಕು ಕಿವಿ ಕೊಟ್ಟು ಆಲಿಬೋದು ಭೂಸರರು ಆದರೆ ಭಗವಂತನ ಕೇಳ ಮಂಗಳ ಕಥೆಗಳನ್ನು ಕೇಳಬೇಕಾದ ಕಿವಿಗಳು ಏನು ಮಾಡ್ತಾಯಿದೆ ಗೊತ್ತಾ ಇದೇ ಪಾಪ ವಿಮೋಚನ ಏನು ಮಾಡ್ತಾಯಿದೆ ಗೊತ್ತಾ ಯಾರೋ ಕೆಟ್ಟ ಕೆಟ್ಟ ಮನುಷ್ಯರು ವ್ಯವಿಚಾರದ ಯಾವುದೋ ಕೆಲಸಕ್ಕೆ ಬರಲಿದ್ದ ಮಾತುಗಳು ವ್ಯಭಿಚಾರ ಅಂತ ಒಂದು ಮಾತು ಅಂತಾರೆ ವ್ಯಭಿಚಾರ ಅಂದ್ರೆ ಏನು ಇನ್ನೊಬ್ಬರ ವಸ್ತುವಿನ ನಾವು ತಂದಿಟ್ಕೊಂಡು ಅದನ್ನು ಅದರ ಮೇಲೆ ಆಡಳಿತ ಮಾಡೋದಕ್ಕೆ ವ್ಯಭಿಚಾರ ಅಂತ ಹೆಸರು ಪರಮಾತ್ಮ ಕೊಟ್ಟಿದ್ದು ಸತಿ ಶ್ರುತ ಧನ ವಿತ್ತ ದೇಹ ಆಗಾರ ದಾರ ಅಪತ್ಯ ಮಿತ್ರಾದಿಗಳೊಳಗೆ ಗುಣಚಿತ್ತ ಬುದ್ಧಿಯಾದಿ ಇಂದ್ರಿಯಗಳೊಳಗೆ ಹರಿಪ್ರತ್ಯೇಕಾತ್ಮನು ಎಂದೆನಿಸದೆ ತಿಳ್ಕೊಳ್ಳದೆ ಈ ಕಿವಿ ಇದಲ್ಲ ಯಾವ್ಯಾವುದನ್ನೂ ಕೇಳಿಯ ಆ ಶ್ರವಣದಿಂದ ಪಾಪಗಳು ಹೋಗ್ತಾ ಹೋಗ್ತಾಯಿದಪ್ಪ ಭಾಗವತದ ಕೃಷ್ಣನ ಕಥಾಮೃತಗಳು ಒಳಗೆ ಹೋಗಬೇಕಾದ ಆ ಕಿವಿ ಪಾಪದ ರಾಶಿಗಳು ಹೋಗ್ತಾಯಿದೆ ಪ್ರಸನ್ನತಿತ್ತರಂತಾರೆ ನವ ನವ ಚರಿತೆಯ ಲೀಲೆಯ ಸುರೇ ಸೆಲೋ ನಿನ್ನ ಮಹಿಮೆಗಳನ್ನು ಆ ಕಿವಿ ಒಳಗೆ ಕರುಣಾಮೃತವನ್ನಾಗಿ ಸುರಿಸೋ ನಮ್ಮಪ್ಪ ಲೋಕವಾರ್ತೆಗಳು ಅವರೇನಾದರೂ ಇವರೇನಾದರೂ ಹಂಗೇನಾಯಿತು ಹಿಂಗೇನಾಯಿತು ಪಕ್ಕದ ಮನೆಯವರೇನಾದರೂ ನಮ್ಮ ನಮ್ಮನೆಯೊಳಗಿರೋರೇನಾದರೂ ಬರೀ ಲೋಕದ ವ್ಯವಹಾರಗಳಿಗೆ ಕಿವಿ ಹೋಗ್ತಾ ಇದೆ ಪಾಪದ ಕಾರ್ಯ ಮಾಡ್ತಾಯಿದೆ ಆದರೆ ಆ ನಿನ್ನ ಕರುಣಾಮೃತ ಲೀಲಾಮೃತವನ್ನು ಭಾಗವತವನ್ನು ಒಂದು ದಿನ ಕೂಡ ನಾನು ಶ್ರವಣ ಮಾಡಲಿಲ್ಲ ಶ್ರವಣವೇ ಹೋಯ್ತು ನಂದು ಅಂತ ಹೇಳ್ತಾರೆ ಮೊದಲು ಶಿರಸ್ಸು ಬಾಗಲಿಲ್ಲ ಅಂತ ಹೇಳಿದರು ಇಲ್ಲಿ ಕಿವಿ ನಿನ್ನ ಕಥೆಗಳನ್ನು ಕೇಳಲಾರದೆ ಯಾವುದೋ ಪಾಪ ಕೃತ್ಯಗಳನ್ನು ಲೋಕರ ವಾರ್ತೆಗಳನ್ನು ಕೇಳಿ ಆ ಕಿವಿಯಿಂದ ಪಾಪಗಳು ಹೋಗ್ತಾ ಇದ್ದಪ್ಪ ಒಳಗೆ ತುಂಬಿಕೊಂಡ್ಬಿಟ್ಟಿದೆ ಇನ್ನು ಮುಂದಂತಾರೆ ನಮಮಕ್ಷಯುಗಂ ಪ್ರವರ್ತತೆ ಶ್ರೀರ್ ಭಗವತ್ ಶಾಸ್ತ್ರ ಕುಲಾವಲೋಕನ ಯಾ ಅಪಿದುಧ್ರುವ ಬಾಲನರ್ಥಕೀನ ಗಣಿಗಾನಂಬರಿ ನರ್ಥನಾದ ದೃಷ್ಟಿ ಈ ಕಣ್ಣು ಅದ ನೋಡಪ್ಪ ನನ್ನ ಕಣ್ಣುಗಳು ತಲೆ ಆಯಿತು ಕಿವಿ ಹಾಕಿ ಕಣ್ಣು ಹಾಳ್ತಾರೆ ಎಷ್ಟು ಪಾಪಗಳು ಮಾಡ್ತಾ ಇದ್ದೀವಿ ನೋಡ್ರಿ ಆ ಕಣ್ಣು ಏನು ಇದೆ ಗೊತ್ತಾ ನಿನ್ನ ಮಂಗಳಕರವಾದ ಪುಟ್ಟ ಎರಡು ಪಾದಗಳು ಪಾದದ ಮೇಲೆ ಬೆಂಡೆ ನೂಪರ ಗೆಜ್ಜೆಗಳು ಮೊಳಕಾಲಿನ ಮೇಲೆ ನಡುವಿನೊಳಗೆ ಉಡಿದಾರ ಉಡಿಗಂಟೆ ಒಡ್ಯಾಣಗಳು ಎರಡೂ ಕೈ ಒಳಗೆ ಬಂಗಾರದ ಚ ನವರತ್ನ ಖಚಿತವಾಗಿರ್ತಕ್ಕಂಥ ವಜ್ರ ಖಚಿತವಾಗಿರ್ತಕ್ಕಂಥ ಬಳೆಗಳು ತೋಳು ಭಾಪುರಿಗಳು ಕೊರಳಿನೊಳಗೆ ವೈಜಯಂತಿ ಹಾರ ತುಳಸಿ ತುಳಸಿಹಾರ ಸುವರ್ಣದ ಯಜ್ಞೋಪವಿತ ಕಸ್ತೂರಿ ಪರಿಮಳ ಗಂಧ ನಡುವಿನೊಳಗೆ ಕಾಶಿ ಪೀಥಾಂಬರ ಒಂದು ಕೈ ಒಳಗೆ ಕೊಳಲು ಒಂದು ಕೈ ಒಳಗೆ ಶಂಖ ಮಂದಹಾಸದ ನಗಿ ಮುಖದ ತುಟಿಗಳು ಎರಡೂ ಕಿವಿಯೊಳಗೆ ಮಕರ ಕುಂಡಲಗಳು ಅರವಿಂದ ತಾಮರ ದಳ ನಯನಗಳು ಅರವಿಂದ ನಯನ ಮೇಲೆ ಕಣೆ ಹೊಳೆ ಕಸ್ತೂರಿ ತಿಲಕಾಚಿ ಮೇಲೆ ಕೊಂಡೆ ಹಾಕಿ ನವಿಲುಗೆರೆ ಕಿರೀಟ ಇಟ್ಟು ಬಂಗಾರದ ಕಿರೀಟ ಕೊಂಡೆ ಹಾಕಿ ರಾಕಡಿ ಇಟ್ಟು ಎರಳು ಹಾಕಿ ಅತಿ ಸುಂದರವಾಗಿರತಕ್ಕಂಥ ಪರಿಮಳ ಬೀಸತಕ್ಕಂಥ ಪುಟಾಚಿ ನಿನ್ನ ಕೃಷ್ಣನ ರೂಪವನ್ನು ನೋಡಲಿಲ್ಲಪ್ಪ ಒಂದು ದಿನ ಕೃಷ್ಣನ ದರ್ಶನ ನಾನು ಮಾಡಿಲ್ಲ ನಾವು ಕಣ್ಣು ಮುಂದೆ ಹೆಂಗಿರ್ಬೇಕು ಕಣ್ಣು ಮುಚ್ಚಿದ್ರೆ ಏನಿರಬೇಕು ಇಂಥ ಮೂರುತಿ ಕಣ್ಣ ಮುಂದೆ ನಿಂತ ಇದೆ ಕಷ್ಟಗಳೆಲ್ಲ ಪರಿಹರಿಸಿ ಮಾನ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂಥ ಕೃಷ್ಣ ಮೂರು ಕಣ್ಣ ಮುಂದೆ ಇದು ನಾವು ಕಣ್ಣಿಂದ ಒಳಗಿಂದ ಚಿಂತನೆ ಮಾಡಬೇಕು ಕಣ್ಣಿನಿಂದ ಅದು ಮಾಡ್ತಾ ಇಲ್ಲ ಆದರೆ ಅದಕ್ಕೆ ಬದಲಾಗಿ ಏನು ಮಾಡ್ತಾಯಿದೆ ಗೊತ್ತಾಯ ಕಣ್ಣು ಅಪಿದು ಧ್ರುವ ಬಾಲನರ್ತಕೇನ ಗಣಿಕ ನಂಬರೇ ನರ್ಥನಾದ ದೃಷ್ಟಿಯೈ ಯಾವುದೋ ಪರಸ್ತ್ರೀಯರು ಆ ಸ್ತ್ರೀಯರು ನರ್ತನ ಮಾಡ್ತಾ ಇದ್ದಾಗ ಆ ನರ್ತನದಿಂದ ಅಂಗ ಅಂಗಚೇಷ್ಠಗಳನ್ನು ನೋಡೋದ್ರೊಳಗೆ ಆಸಕ್ತವಾಗಿ ಕೇವಲ ಪಾಪ ನೋಡ್ರಿ ತಲೆಯಿಂದ ಬಗ್ಗಲ್ಲ ಜ್ಞಾನಿಗಳಿಗೆ ಸ್ವಾಮಿಗೆ ತಲೆ ಬಗ್ಲಿಲ್ಲ ಅದರಿಂದ ಪಾಪ ಯಾರ್ಯಾರಿಗೋ ಇದೆ ಕಿವಿಯಿಂದ ಭಾಗವತಾದಿಗಳನ್ನು ಪರಮಾತ್ಮನ ಅನಂತ ಕಲ್ಯಾಣ ಮಹಿಮೆಗಳನ್ನು ಲೀಲೆಗಳನ್ನು ಕೇಳಲಿಲ್ಲ ಅದಕ್ಕೆ ಬದಲಾಗಿ ವಾರ್ತೆಗಳನ್ನು ಕೇಳಿ ಪಾಪಗಳು ಹೋಗ್ತಾ ಇದೆ ಕಣ್ಣು ಪರಮಾತ್ಮನನ್ನ ಪಾದದಿಂದ ಶಿರಸನವರೆಗೆ ದರ್ಶನವನ್ನು ಮಾಡಿ ಯೋಚನೆ ಧ್ಯಾನ ಮಾಡಲಾರದೆ ಯಾವ್ಯಾವುದೋ ಸ್ತ್ರೀಗಳ ಯಾವ್ಯಾವುದೋ ಭವನಗಳನ್ನು ಕಲಿ ಪ್ರವೇಶ ಇರತಕ್ಕಂಥ ಸಕಲ ಬೇಡದೇ ಇರತಕ್ಕಂಥ ಆ ದುರ್ವ್ಯಾಕುಲಗಳನ್ನು ನೋಡಿ 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 ಆ ಕಣ್ಣಿನಿಂದಲೂ ಪಾಪ ಹೋಗ್ತಾ ಇದೆ ತಲೆಯಿಂದ ಪಾಪ ಆಯಿತು ಕಿವಿಯಿಂದ ಪಾಪ ಆಯಿತು ಕಣ್ಣಿಂದ ಪಾಪ ಆಯಿತು ಎಷ್ಟು ಮಾತು ನೋಡ್ರಿ ಏನಂತಾರೆ ಯಾವಾಗ ಹೇಳಿದ್ದಿ ಶ್ಲೋಕ ಈ ಮಾತಿದು ಹೇಳ್ತಾರೆ ನೋಡ್ರಿ ಏನು ಮಾತಿದು ಕಣ್ಣು ಭಗವಂತನ ಕಥೆಗಳನ್ನು ಮಧ್ವಾಚಾರ್ಯರ ಶಾಸ್ತ್ರಗಳನ್ನು ವೇದ ಪುಸ್ತಕಗಳನ್ನು ಚಂದ್ರಿಕಾಚಾರ್ಯರ ಗ್ರಂಥವನ್ನು ರಾಘವೇಂದ್ರ ಸ್ವಾಮಿಗಳ ಪರಿಮಳ ಗ್ರಂಥವನ್ನು ನೋಡಲಿಲ್ಲಪ್ಪ ರಾಘವೇಂದ್ರ ಸ್ವಾಮಿಗಳ್ ಮಾತಂತಾರೆ ನೋಡಲಿಲ್ಲವೋ ನಿಲ್ಲ ಪಾಡಲಿಲ್ಲವೋ ಮಹಿಮೇ ಗಮ್ಮೂಡತನ ಬಲು ಕೆಟ್ಟ ಕೂತಿದಪ್ಪ ಈ ಕಣ್ಣು ಮೂಗು ಕಿವಿ ಕಣ್ಣು ಕಿವಿ ಇವು ಒಂದೊಂದು ನಿನ್ನ ಕೊಂದಾವಣ್ಣ ಅಂದ್ಬಿಟ್ರು ಒಂದು ಒಂದು ಕಡೆ ಪುರಂದರದಾಸರು ಜಯವದ ಜೈವದ ಈ ಮನೆ ತನಕ ಒಳಗೆ ಕಣ್ಣು ಮೂಗು ಕಿವಿ ಇವುಗಳು ಕಣ್ಣು ಮೂಗು ಕಿವಿ ಇವು ನಿನ್ನ ಒಂದೊಂದವು ಕೊಂದಾವಣ್ಣ ಅದರಿಂದ ಈ ನ್ಯಾಯ ಮಾಡ್ತಾ ಇದೆಯಪ್ಪ ಇನ್ನೊಂದು ಮಾತಂತಾರೆ ಈ ಕಣ್ಣು ಮಧ್ವಾಚಾರ್ಯರ ಶಾಸ್ತ್ರವನ್ನು ನೋಡಲಿಲ್ಲ ಯಾವುದೋ ನೋಡಬಾರ್ದಿದ್ದ ಪಾಪದ ದೃಶ್ಯಗಳನ್ನು ನೋಡಿ ಪಾಪ ಸಂಪಾದಿಸ್ಕೊಂಡಿದೆ ಇನ್ನೇನಂತಾರೆ ಅಂತಾರೆ ಮೂಗು ಈಗ मुगन बंतारे नहिनाशिकया कदापि विष्णु पदपदर्पित बुद्धि कमलेश भवामी किष्णु शरणानर्पित पुष्पंधबुद्धिमातंत नहिनाशिकया कदापि विष्णु पद पदर्पित बुद्धि ನಿನ್ನ ಪಾದಗಳಿಗೆ ಬಿದ್ದ ತುಳಸಿ ಹೂವುಗಳನ್ನು ಆಘ್ರಾಣಿಸಿ ನಿರ್ಮಾಲ್ಯವನ್ನು ಆಘ್ರಾಣಿಸಬೇಕು ಪರಮಾತ್ಮನಿಗೆ ಅರ್ಪಿತವಾಗಿರ್ತಕ್ಕಂಥ ನಿರ್ಮಾಲ್ಯವನ್ನು ಆಘ್ರಾಣಿಸಬೇಕಪ್ಪ ಮಾಡಲಿಲ್ಲ ಅದಕ್ಕೆ ಬದಲಾಗಿ ಏನು ಮಾಡ್ತಾಯಿದೆ ಕೆಟ್ಟ ಕೆಟ್ಟ ಪದಾರ್ಥಗಳು ಯಾವುದೋ ತಿನ್ನಬಾರದಿದ್ದ ನಿಷೇಧ ಪದಾರ್ಥಗಳನ್ನು ಬೇಯಿಸುವಾಗ ಹುರಿಯುವಾಗ ಆ ವಾಷನಿಗಳು ಕೆಟ್ಟ ಕೆಟ್ಟ ವಾಸನೆಗಳು ಆ ದುರ್ಗಂಧಗಳನ್ನು ವಾಸನೆ ಮಾಡಿ ನೋಡಿ ನೋಡಿ ಆ ಮೂಗಿನಿಂದಲೂ ಪಾಪಗಳು ಒಳಗೆ ಪ್ರವೇಶ ಆಗ್ತಾ ಇದು ಕೃಷ್ಣ ನೃಹ ರೇಚ್ಯುತ ಮಾಧವೇಶ ಕೃಷ್ಣ ಹರಿಗೋವಿಂದ ಮುಕುಂದ ನಾಮ ಜಾತ ಕೀರ್ತಯ ತೇಹ ಮೇ ಕೋಜಿ ಕ್ವಾ ಪಿತು ದುರ್ಲಿಂಗ ಭಗಂಕಿತು ನಾಲಿಗೆ ನಾಲಿಗೆ ಹೇಳ್ತಾರೆ ನಾಲಿಗೆ ಜಿಕ್ಕುವ ಏನಿದೆ ಗೊತ್ತಾ ಯಾವಾಗಲೂ ನರಹರೆ ಅಚ್ಯುತ ಮಾಧವ ಕೃಷ್ಣ ಹರಿ ಗೋವಿಂದ ಮುಕುಂದ ದಾಸರು ಹೇಳ್ತಾರೆ ಮಕ್ಕಳಾಡಿಸುವಾಗ ಮಡದಿ ಒಳಕ್ಕರದಿ ನಲಿವಾಗ ಹಜ ಬಲ್ಲಕ್ಕೆ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ಆ ಕಳಿಸುತ್ತಲೀ ದೇವೀತನಯನ ಸ್ಮರಿಸುತ್ತಿಗನರ ಸಿಕ್ಕ ಮೋತರಿಗೆ ಆವಲ್ಲಿ ನೋಡಿದರೂ ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪತ್ರಾದಿಯಲಿ ಹರ್ಷ ವರ್ಷ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯಿ ತೆರೆದು ಹರಿಹರಿ ಹರಿ ಎಲ್ಲದೆರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತ ರಾಶಿಗಳಿರದೆ ಪೋ ತೂಲ ರಾಶಿಗಳು ಅನಲಭಕ್ಕಂದೇ ಹರಿಹರಿ ಹರಿ ಮೂರು ಸಾರ್ತಿ ಕಾಯ ವಾಚ ಮನಷ ಮಾಡಿದ ತಪ್ಪುಗಳಿಗೆ ಮೂರು ಸಾರ್ತಿ ಹರಿ ಹರಿ ಅಂತ ಹೇಳು ಅಂತಾರೆ ಇಂಥ ಪರಮಾತ್ಮನ ಈ ನಾಲಿಗೆ ಭಗವಂತನನ್ನು ಕೊಂಡಾಡೋದು ಬಿಟ್ಟು ಬಿಟ್ಟು ಏನು ಮಾಡ್ತಾ ಇದಪ್ಪ ಯಾವುದ್ಯಾವುದೋ ಕುಚ್ಚಿತ ಶಬ್ದಗಳು ಕೇಳಬಾರದಿದ್ದ ಆಡಬಾರದಿದ್ದ ಮಾತುಗಳನ್ನು ಏನು ಅದನ್ನು ಕೇಳಿ ಕೇಳಿ ಈ ಮಾಡತಕ್ಕಂಥ ನಾಲ್ಕು ಎಷ್ಟು ಮಾತಂತ ನೋಡ್ರಿ ನಿನ್ನ ಹೀನ ಬುದ್ಧಿಯೇ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ಈ ಹೀನ ಬುದ್ಧಿಯೇ ಬಿಡು ನಾಲಿಗೆ ಅಂದರು ಪುರಂದರದಾಸರು ಆ ಜಿಕ್ವಾ ಚಾಪಲ್ಯದಿಂದ ಪರಮಾತ್ಮನಿಗೆ ಅರ್ಪಿತ ಆಗದೇ ಇರತಕ್ಕಂಥ ಯಾವ್ಯಾವುದೋ ಪದಾರ್ಥಗಳನ್ನು ಎಲ್ಲೆಲ್ಲಿಂದೋ ಬಂದ ಪದಾರ್ಥಗಳನ್ನು ತಿಂದು ಹಾಳು ಇದೆ ಆ ನರಸಿಂಹದೇವರನ್ನು ಅಚ್ಯುತ ನಾಮಕ ಪರಮಾತ್ಮನನ್ನು ಕೃಷ್ಣನ್ನ ಗೋವಿಂದನ್ನ ಶ್ರೀಹರಿಯನ್ನ ಮುಕುಂದನ್ನ ಒಂದು ದಿನವಾದರೂ ನಾವು ಆ ಭಗವಂತನ ನಾಮ ಸ್ಮರಣ ಮಾಡಲಿಕ್ಕಾಗಿ ನಾಲಿಗೆ ಕೊಟ್ಟರೆ ಯಾವ್ಯಾವುದನ್ನೋ ಮಾತಾಡಿ ಯಾವ್ಯಾವ್ದನ್ನೋ ತಿಂದು ಆ ನಾಲಿಗೆಯನ್ನು ಬರಡು ಮಾಡಿಕೊಂಡೆನಯ್ಯ ನಾನು ಅಂತ ಹೇಳ್ತಾ ಇದ್ದಾರೆ ನಾಲಿಗೆಯಿಂದ ಪಾಪ ಎಲ್ಲಿ ಆಯ್ತು ಈಗ ತಲೆಯಿಂದ ಜ್ಞಾನಿಗಳಿಗೆ ಸ್ವಾಮಿ ಪಾದಕ್ಕೆ ಬರಲಿಲ್ಲ ಕಿವಿಯಿಂದ ಭಾಗವತಾದಿ ಶಾಸ್ತ್ರಗಳನ್ನು ಕೇಳಲಿಲ್ಲ ಕಣ್ಣಿಂದ ಭಗವಂತನ ರೂಪಗಳನ್ನು ನೋಡಲಿಲ್ಲ ಮೂಗಿಂದ ಪರಮಾತ್ಮನ ನಿರ್ಮಾಲ್ಯವನ್ನು ಆಗ್ರಹಣಿಸಲಿಲ್ಲ ನಾಲಿಗೆಯಿಂದ ಪರಮಾತ್ಮನಿಗೆ ಅರ್ಪಿತವಾಗಿರತಕ್ಕಂಥ ಪದಾರ್ಥಗಳನ್ನು ಸವಿದು ಆ ಭಗವಂತನ ನಾಮಗಳನ್ನು ಬಾಯಿಂದ ಉಚ್ಚಾರ ಮಾಡಲಾರದೆ ತದ್ವಿರುದ್ಧವಾಗಿರತಕ್ಕಂಥ ಪಾಪಗಳನ್ನೇ ಮಾಡ್ತಾ ಇದೆ ಇನ್ನು ಕೈಗಳಿಗೆ ಬಂದರಿಗೆ ಕೈ ಏನು ಮಾಡ್ತಾ ಇದೆ ಸರ್ವೇಂದ್ರಿಯ ಪ್ರೇರಕನ ಎಂತ ಹಾಳು ಮಾಡ್ಕೊತಾ ಇದ್ದೇನೋ ಆ ಜನ್ಮ ಕೈಯಾತ ಕೊಟ್ಟಿದ್ದಾನೆ ಭಗವಂತನಿಗೆ ಅರ್ಚನೆ ಮಾಡಬೇಕು ಕೈ ಜ್ಞಾನಿಗಳು ಬಂದರೆ ಕೈ ಎತ್ತಿ ಮೇಲೆ ಮುಗಿಬೇಕಂತೆ ಎಲ್ಲ ದುರ್ಜನರ ಸಹವಾಸ ಆಗಿದ್ರೆ ಎಲ್ಲಿ ಕೈ ಎತ್ತೋದು ಮತ್ತೆ ಮತ್ತೆ ಒನ್ಮಾತಾರ ಸಂಗಾಧಿ ಉತ್ತಮರಿಗೆ ಕರ ಎತ್ತಿ ಮುಗಿಯದಲೆ ಹೊತ್ತು ಹೋಯಿತಲ್ಲ ಹರೀ ನಿನ್ನ ಭೃತ್ಯನಾಗಲಿಲ್ಲ ಇಲ್ಲಿಂದೇ ತಗೊಂಡಿದ್ದಾರೆ ಶ್ರೀದೇವಾಸರು ಮತ್ತೆ ಮತ್ತೆ ಉನ್ಮತ್ತರ ಸಂಗತಿ ಉತ್ತಮರಿಗೆ ಕರ ಎತ್ತಿ ಮುಗಿಯದಲೆ ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ ಅದಕ್ಕೆ ಬದಲು ಏನು ಹೇಳ್ತಾರೆ ನೋಡ್ರಿ ವಿಚಿಂದ್ರ ಏನು ಹೇಳ್ತಾರೆ ನೋಡೋಣ ತವ ಮಂದಿರ ನ ಸೇವಾ ಮೇ ಗುರುದ ಕದಿ ಭಕ್ತ ಅಪಿ ದೂರು ವಸ್ತು ಗ್ರಹಣ ಎತ್ತೇತ ಇರೇಷ ತವ ಮಂದಿರ ಮಂದಿರಮರ್ಜನಾ ಸೇವಾ ನ ಕೋ ಮೇ ಗುರು ಕದಾ ಭಕ್ತಿಯ ಈ ಕೈಯಿಗಳೆನ್ನ ನಿನ್ನ ಮಂದಿರಗಳನ್ನು ನೀನು ಕೊಟ್ಟ ಮಂದಿರ ಸ್ವಚ್ಛ ಮಾಡಬೇಕು ಎಲ್ಲ ನೀನು ಕೊಟ್ಟಿದ್ದು ಭಗವಂತ ಮನೆ ಯಾರ್ದು ನಿಂದು ಮನೆ ಹೊರ್ಸಬೇಕಾದರೆ ದೇವರ ಮಂದಿರ ಇದು ಹಾಂ ಎಲ್ಲೋ ಒಂದು ದೇವರು ಕೋಣೆ ಅಲ್ಲ ಕೊಟ್ಟಿದ್ದು ಸ್ವಾಮಿ ಎಷ್ಟು ಭಗವಂತ ತುಂಬಿರ್ತಾನೆ ಐವತ್ತೆರಡು ಸಾವಿರದ ನೂರ ಹದಿನಾಲ್ಕು ರೂಪದಲ್ಲಿ ಉಪಕರಣಗಳಲ್ಲಿ ತುಂಬಿದ್ದಾನೆ ದೇವರು ಪಿತ್ತ ದೇಹ ಆಗಾರ ಧಾರ ಅಪತ್ಯ ಮಿತ್ರಾದಿಗಳೊಳಗೆ ಗುಣಚಿತ್ತ ಬುದ್ಧಿಯಾದಿ ಇಂದ್ರಿಯಗಳೊಳಗೆ ಹರಿ ಪ್ರತ್ಯೇಕ ಆತ್ಮನು ಎಂದರೀತು ನಿನ್ನ ಮಂದಿರವನ್ನು ಶುದ್ಧ ಮಾಡಲಿಲ್ಲ ಇನ್ನೊಂದು ಮಾತಂತಾರೆ ಈ ಮಂದಿರ ದೇಹದ ಹೃದಯ ಮಂದಿರ ಯಾವುದಿದು ಯಾರಿದ್ದಾರೆ ನಿಂದ ಇದು ಮಾತರೇಶ್ವನು ದೇಹ ರಥದೊಳು ಸೂತನಾಗಿಗ ಸರ್ವಕಾಲದಿ ಶ್ರೀಧರುಣಿವಲ್ಲಭನು ರತಿಂಡಿತು ನಿತ್ಯದಲ್ಲಿ ವತಾತಪಾದಿಗಳಿಂದಲಿ ಈ ಶರೀರವನು ಪೋಷಿಸುತ್ತ ಆದರೆ ಮಮತೆ ಬಿಟ್ಟವನವನೇ ಮಹಾಯೋಗಿ ಶರೀರವನ್ನು ಶುದ್ಧವಾಗಿ ಪರಮಾತ್ಮನ ಮಂದಿರ ಅಂತವ ಮಂದಿರ ಮರ್ಜನಾದಿ ಸೇವಾ ನೋ ಮೇ ಗುರು ಕದಾ ಭಕ್ತ ಈ ಒಂದು ಅರ್ಶನ್ ದಾರಬೇಕಂತೆ ಅಷ್ಟಲ್ಲ ಅಪಿ ದೂರ ದುಷ್ಟ ವಸ್ತು ಗ್ರಹಣ ಯಥೇತ ಇಂದಿರ ಕೆಟ್ಟ ಕೆಟ್ಟ ವಸ್ತುಗಳನ್ನು ಯಾವ್ಯಾವುದೋ ವಸ್ತುಗಳನ್ನು ಮಾಡಬಾರ್ದಿದ್ದ ಕೃತ್ಯಗಳನ್ನು ಮಾಡಿ 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 ಈ ಕೈ ದುಷ್ಟ ಪ್ರವೃತ್ತವಾಗಿ ಪಾಪಗಳು ಕೈಯಿಂದಲೂ ಪಾಪಗಳು ಸೇರ್ತಾ ಇದೆ ಮರಿಬಾರದು ತಲೆಯಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡಿದಂಗೆ ಯಾರ್ಯಾರಿಗೋ ಬಗ್ತಾ ಇದೆ ಕೆಲಸಕ್ಕೆ ಬರಲೇ ಇದ್ದವ್ರನ್ನ ಭಾಗವತವನ್ನು ಕೇಳದೆ ಕಿವಿಗಳು ನಾವಾಚ ಶಬ್ದಗಳನ್ನು ಶ್ರವಣ ಇದೆ ಮೂಗಿನಿಂದ ನಿರ್ಮಾಲ್ಯವನ್ನು ಆಗ್ರಹಣ ಮಾಡಿದೆ ಕೆಟ್ಟ ಕೆಟ್ಟ ವಾಸನೆ ಪದಾರ್ಥಗಳನ್ನು ಗ್ರಹಣ ಮಾಡ್ತಾಯಿದೆ ನೋಡಬಾರದಿದ್ದ ವಸ್ತುಗಳನ್ನು ಇದೆ ತಿನ್ನಬಾರದಿದ್ದ ವಸ್ತುಗಳನ್ನು ತಿಂತಾಯಿದೆ ಆಡಬಾರದಿದ್ದ ಕೆಟ್ಟ ಶಬ್ದಗಳನ್ನು ಆಡ್ತಾ ಇದೆ ಮಾಡಬಾರ್ದ ಕರ್ಮಗಳನ್ನು ಕೈಗಳು ಮಾಡ್ತಾ ಇದ್ದವು ನಮ್ಮಪ್ಪ ಎಷ್ಟು ಪಾಪ ನೋಡ್ರಿ ತಲೆಯಿಂದ ಪಾಪ ತಲೆಯಿಂದ ಪಾಪ ಕಿವಿಗಳಿಂದ ಪಾಪ ಕಣ್ಣುಗಳಿಂದ ಮೂಗಿನಿಂದ ಪಾಪ ಬಾಯಿಂದ ಪಾಪ ನಾಲಿಗೆಯಿಂದ ಪಾಪ ಕೈಗಳಿಂದ ಪಾಪ ಇನ್ನೆಷ್ಟು ಬೇಕ್ರಿ ಪಾಪಗಳು ದ್ವಾರಗಳಿಂದ ಒಳಗೆ ತುಂಬಿಕೊಂತ ಇದ್ದವು ಕೃಷ್ಣ ಮತ್ತೆ ಹೇಳ್ತಾರೆ ಉದರಂ ಮಮದಿಕ್ ಷಟಸ್ಯ ವಿಷ್ಣು ಪಿತಪು ತನ್ನ ನಿತಂತಂ ಯಥಭೂತ ಧರಾ ಸಮರ್ಪಣೀಯ ತಮ ಬೃಂದಾರಕ ಪಲಂಡು ಪೂರ್ವಭಾಜಿ ಎಷ್ಟು ಮಾತಾ ಇದ್ದಾರೆ ನೋಡಿ ಮಾತಾಡ್ತಾ ಇರ್ತೀರಿ ಈ ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥ ಪವಿತ್ರವಾದ ಆ ಅನ್ನವನ್ನು ಸ್ವೀಕಾರ ಮಾಡಬೇಕಪ್ಪ ನೈವೇದ್ಯ ಮಾಡಬೇಕು ಪರಮಾತ್ಮನಿಗೆ ವಾಸುದೇವನು ಅನ್ನದಳು ನಾನಾ ಸುಭಕ್ತದೆ ಸಂಕರ್ಷಣ ಕೃತೀಶ ಪರಮಾನದಳು ಘೃತದೊಳಗಿಪ್ಪನಿರುದ್ಧ ಸುಪರ್ಣಾಂಶಕನು ಶೂಪದಿ ವಾಸವಾನಜ ಶಾಖದಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲಸಿಗನು ಸ್ವಾಮಿಯನ್ನು ಸ್ಮರಣೆ ಮಾಡಬೇಕಪ್ಪ ಸ್ವಾಮಿಗೆ ಅರ್ಪಣೆ ಮಾಡಬೇಕಪ್ಪ ಐದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಐದು ರೂಪದಿಂದ ಸ್ವಾಮಿ ಪದಾರ್ಥಗಳಲ್ಲಿದ್ದಾನೆ ಕಪಿಲ ನರಹರಿ ಭರ್ಗವತ್ರಯ ವಪುಷ ನೇತ್ರದಿ ನಾಶಿ ಕಾಶ್ಯದಿ ಶಪರ ನಾಮಕ ಜಿಕ್ವಯಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿ ಪಾಧ್ಯ ಹಯಾಶ್ಚರ್ಯಗಳು ಇಷ್ಟು ಭಗವದ್ ರೂಪಗಳು ಶರೀರದಲ್ಲಿ ಪದಾರ್ಥಗಳಲ್ಲಿ ಇದನ್ನು ನಾನು ಪರಮಾತ್ಮನಿಗೆ ದೇವರು ಕೊಟ್ಟದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡದೆ ಕೇವಲ ಪಶು ಪಕ್ಷಿಗಳಂತೆ ಅನ್ನವನ್ನು ಹೊಟ್ಟೆ ಹೊರದು ತುಂಬಿಸ್ಕೊತಾ ಇದ್ದೇನಪ್ಪ ನಿನ್ನ ನೈವೇದ್ಯವನ್ನು ಒಂದು ದಿನ ತಿನ್ನಲಿಲ್ಲೋ ನಮ್ಮಪ್ಪ ಆಮೇಲೆ ಅಂತಾರೆ ಕಲಜಾರವಧು ಗೃಹಾಣಿ ನಿತ್ಯಂ ಶರಣಭ್ಯನು ಸತ್ವರಭ್ಯ ನಥು ಮಾದವತಾ ಲ ಪ್ರತಿಯಮೀಷ ಮಹತ್ತಮ ಗ್ರಹೋಗಂ ಎಷ್ಟು ದೊಡ್ಡ ಮಾತು ನೋಡ್ರಿ ಖಲಜಾರವದೋ ಪ್ರತಿನಿತ್ಯವು ಈ ಭಗವಂತನ ಆ ನೈವೇದ್ಯ ಭೋಜನವನ್ನು ಯಾರು ಮಾಡ್ತಾರೆ ಗೊತ್ತಾ ಅವರಿಗೆ ಏನು ಪರಮಾತ್ಮನ ನೈವೇದ್ಯವನ್ನು ತಿನ್ನುವಾಗ ಒಂದೊಂದು ತುತ್ತಿಗೂ ಆ ನೂರು ಚಾಂದ್ರಾಯಣ ವ್ರತಗಳನ್ನು ಮಾಡಿದ ಪುಣ್ಯ ಬರ್ತಾಯಿದಪ್ಪ ಆ ಸಾಮಾನ್ಯ ಅಲ್ಲ ಅದಕ್ಕೆ ಆಪೋಸಿಟ್ಟಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡದೆ ತಿಂದರೆ ಒಂದೊಂದು ತುತ್ತಿಗೂ ನಾವು ಅಷ್ಟು ನೂರಾರು ಚಾಂದ್ರಾಯಣ ವ್ರತಗಳನ್ನು ಮಾಡ್ಕೊಬೇಕು ಪ್ರಾಯಸಿತಕ್ಕೆ ಭಗವಂತನ ಸ್ಮರಣೆಯಿಂದ ಊಟ ಮಾಡಬೇಕು ಮೈ ಮರೆತು ಕೃಷ್ಣ ಅರ್ಪಣವೇನು ಕೊಡೇ ಅರ್ಭಕನು ಜನನಿ ಭೋಜನ ಸಮಯದಲ್ಲಿ ಕೈವಡ್ಡ ಒಂದದಲ್ಲಿ ಸ್ವೀಕರಿಪ ಭಗವಂತನಿಗೆ ಅರ್ಪಣ ಮಾಡಿ ಅವನ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕಪ್ಪ ಇಲ್ಲೊಂದು ಮಾತಂತಾರೆ ಮಹತ್ತಮಸ್ತು ಸಿದ್ಧಂ ಅಂತ ಒಂದು ಮಾತಂದಿದ್ದಾರೆ ಇಲ್ಲೊಂದು ದೊಡ್ಡ ಮಾತಂತಾರೆ ಇದು ಆಚಾರ ವಾಕ್ಯ ಇದು ನಥು ಮಾಧವಧಾವಕಾಲಯ ಚತಿಯಾಷ ಮಹತ್ತಮ ಆಗ್ರ ಮಹತ್ತಮ ಆಗ್ರಹ ಹೋಗಂ ಈ ಮಹತ್ತಮ ಅನ್ನತಕ್ಕಂಥದ್ದು ಇದು ಅಸ್ಥಿಶಿದ್ಧವಾಗಿರತಕ್ಕಂಥದ್ದು ಇಲ್ಲಿ ಒಂದು ಮಾತು ಅಂತಾರೆ ಮಹತ್ತ ಅಂದರೆ ಏನು ಅಸ್ಥಿ ಸಿದ್ಧ ಹಂಗಂದ್ರೆ ಏನು ರೀ ಇದೊಂದು ಭಾರಿ ದೊಡ್ಡ ನರಕದ ಪಾಪ ಇದು ಅದು ಯಾರು ಅಂತ ಕೇಳ್ತಾರೆ ಈ ಮಹತ್ತ ಅನ್ನತಕ್ಕ ಮಹತ್ತಮ ಅನ್ನತಕ್ಕಂಥದ್ದು ಒಂದು ಪಾಪ ಕೃತ್ಯ ಅದೇನು ಅಂದರೆ ಹತ್ತು ವಿಧವಾದ ಪಾಪಗಳನ್ನು ಹೇಳ್ತಾರೆ ಹತ್ತು ವಿಧವಾದ ಪಾಪಗಳನ್ನು ಮಾಡಿದವನಿಗೆ ಮಹತ್ತಮ ಅಂತ ಹೆಸರು ಒಂದೇ ಹೆಸರು ಕೊಡ್ತಾರೆ ಕೋಡ್ ವರ್ಡ್ಸ್ ಯಾವುದು ಪ್ರತಿನಿತ್ಯ ಎಲ್ಲರೂ ಮಾಡ್ತಾ ಇದ್ದೀವಿ ನಾವೆಲ್ಲ ಮಹತ್ತಮವಾಗಿರ್ತಕ್ಕಂಥ ಆಗ್ರಹವಾಗಿದ್ದೀವಿ ನಾವು ಮಹತ್ತಮ್ ಆಗ್ರಹೋಹಂ ಆಚಾರ್ಯ ಹೇಳಿದ್ದಾರೆ ಕೇಶವ ಭಗವಂತನಿಗೆ ಶ್ರಮ ಅಂತ ಹೇಳೋದು ಅವನು ಮಾಡಿದ ಕರ್ಮಗಳನ್ನು ನಾವು ಹೇಳೋದು ಅಂತ ಒಂದೇ ಕೇಶವನ ಅವಜ್ಞ ಅಂತ ಹೆಸರು ಭಗವಂತನಿಗೂ ನಮಗೂ ಶ್ರಮ ಅಂತ ಹೇಳೋದು ಇನ್ನು ಜೀವನು ನಾನೇ ಪರಮಾತ್ಮ ಜೀವೇಶ ಐಕ್ಯವನ್ನು ಹೇಳೋದು ಮತ್ತು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳೆಲ್ಲ ವಿಷ್ಣುವಿನ ಸ್ವರೂಪ ಅಂತ ಅವರನ್ನು ಐಕ್ಯವನ್ನು ಚಿಂತನೆ ಮಾಡ್ಕೊಂಡು ಹೋಗೋದು ಇನ್ನು ಮುಕ್ತರಾಗಿಬಿಡ್ತಾರೆ ಅವರು ಭಗವತ್ ಸ್ವರೂಪ ಅಂತ ಇಲ್ಲಿ ಒಂದು ಅಲ್ಲಿ ಅಲ್ಲಿ ಹೋದ್ಮೇಲೆ ದೇವರಾಗಿಬಿಡ್ತಾರೆ ಅಂತ ಹೇಳೋದು ಅವರು ಭಗವಂತನ ಸ್ವರೂಪ ಅಂತ ಹೇಳ್ಬಿಡೋದು ದೇವ್ರ ಹತ್ರ ಸೇರಿಬಿಟ್ಟ ಹಾಗಂತ ಹೇಳ್ತಾರೆ ಭಗವಂತನ ಪಾದಾರವೆಂದವನು ಸೇರಿದರು ಅಂತಾರೆ ಅಷ್ಟು ಬಯಸ್ ಸೇರ್ಲಿಕ್ಕಾಗುತ್ತೇನು ಹಂಗೆಲ್ಲ ಆಗಲ್ಲ ಮುಕ್ತಿ ಐದಿರು ಅಂತಾರೆ ಮುಕ್ತಿ ಐದವದೆಲ್ಲ ಸತ್ವಥ ಅಂತ ಹೇಳ್ಬೇಕು ಮುಕ್ತಿ ಐದವದೆಲ್ಲಿ ಬಂತು ರೀ ಎಷ್ಟು ಸಾಧನೆ ಆಗಬೇಕಾಗಿದೆ ಆಮೇಲೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ಬಿಡ್ತಾರೆ ನಿರಾಕಾರ ಅಂತ ಹಾಗೆಲ್ಲ ಅಲ್ಲ ಅವನ ರೂಪವನ್ನು ನಮ್ಮಿಂದ ವರ್ಣಿಸ್ಲಿಕ್ಕಾಗಲ್ಲ ಅಂತ ಹೇಳಬೇಕು ನಿನ್ನಿಂದ ವರ್ಣಿಸ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳು ಅಂದರೆ ರೂಪನೇ ಇಲ್ಲ ಅಂದ್ರೆ ಏನರ್ತಾರೆ ನೀನು ಉಡುಪಿಗೆ ಹೋಗಲಿಲ್ಲ ಉಡುಪಿನೇ ಇಲ್ಲ ಅಂದರೆ ಹಾಗೆ ಆಯ್ತು ನಾಳೆ ಬಾರ ಅದರಿಂದ ಭಗವಂತನಿಗೆ ಪ್ರಾಕೃತವಾದ ದೇವ ನಮ್ಮ ನಮಗೆ ನಮ್ಮಂತೆ ಅವನಿಗೂ ಕೂಡ ಪ್ರಾಕೃತ ಶರೀರ ಅವನಿಗೂ ಕೈಯೇ ಕಾಲುಗಳು ಬೇಕು ಯಾವ ಕರ್ಮಗಳನ್ನು ಅವನು ಮಾಡ್ಕೊಂಡು ಹೋಗಬೇಕು ನಮ್ಮಂತೆ ಪ್ರಾಕೃತ ಶರೀರ ಉಳ್ಳವನು ಅಂತ ಹೇಳೋದು ವೆಂಕಟೇಶ್ ವಿಡಂಬನ ವಿಡಂಬನಾದವು ಸತ್ತ ತಾಳೆ ಉದ್ದ ರಕ್ತ ಹಾರಿತು ಗೋಪಾಲ ಸತ್ಯ ಅವನು ಮೈಯೊಳ ರಕ್ತ ಎಲ್ಲಿ ಬಂತು ರೀ ಅಪ್ರಾಕೃತನಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಭಗವಂತನಿಗೆ ಎಲ್ಲಿ ಬಂತು ಹಂಗೆಲ್ಲ ಹೇಳಬಾರ್ದು ಪ್ರಾಕೃತ ಶರೀರ ಅಲ್ಲ ಪರಮಾತ್ಮ ಒಂದು ಅಪ್ರಾಕೃತ ಶರೀರ ಇನ್ನೂ ಒಂದು ಮಾತಂತಾರೆ ಅವನಿಗೂ ಜನನ ಮರಣಗಳಿದೆ ಅವನಿಗೂ ದುಃಖ ಇದೆ ಅಜ್ಞಾನ ಇದೆ ಪರಮಾತ್ಮನ ಅವನಿಗೂ ಅಪ್ಪ ಅಮ್ಮ ಇದ್ದಾರೆ ಅವನು ಹುಟ್ಟಿದನ ಅವನು ಹುಟ್ಟುತ್ತಾನೇನು ವಾದಿರಾಜರಂತಾರೆ ಧಂಬೋಲೆ ದೇಶನ ಕ ತಂದ್ರ ರೆಪು ಕುಂಭೇಂದ್ರ ಪಾಹಿ ಕೃಪಯ ಸ್ತಂಭಾರ್ಭಕ ಕಂಬದ ಮಗನೇ ಅಂತಾರೆ ಯಾವ ತಾಯಿ ಹಡ್ದಿದ್ಲು ನಮ್ಮ ನರಸಂದೇವ್ರನ್ನ ಸ್ತಂಭಾರ್ಭ ಸಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಹರೇ ಅಂಬೋದೆ ಚಾರು ಶರಣ ಅಂಭೋಜ ಭೂಪವನ ಕುಂಬೇನ ದೇಶ ಖರಾ ಕುಂಬೇಂದ್ರ ಗೃಹ ತೆಧರಾಜಣ್ಮುಖ ಮುಖಾಂಬಾರು ಹಾಪೇನು ತಮ್ ಅದರಿಂದ ಜನನ ಮರಣ ವಿಧೂರ ದುಃಖಗಳು ಅಜ್ಞಾನಗಳು ಅವನಿಗೆ ಯಾವುದೂ ಇಲ್ಲ ಅವನು ಇನ್ನೊಬ್ರು ಹೇಳ ಅಸ್ವತಂತ್ರ ಅಂತ ಹೇಳ್ಬಿಡೋದು ಅವನು ಎಲ್ಲರದ್ದು ಕಾಲು ಕಟ್ಕೊಂಡು ಅಂತ ಸಾಧ್ಯವೇ ಇಲ್ಲ ಸರ್ವತಂತ್ರ ಸ್ವತಂತ್ರ ಪರಮಾತ್ಮ ಎಲ್ಲರೂ ಕಂಡಿದ್ರೂ ವಿಡಂಬನ ಅಂತ ತಿಳ್ಕೊ ನಮಗೆ ಶಿಕ್ಷೆ ಕೊಡಲಿಕ್ಕಾಗಿ ಪರಮಾತ್ಮ ಮಾಡಿದ ನಾಟಕ ಅಂತ ಅರ್ಥ ಮಾಡೋ ಹೊರತಾಗಿ ಹಾಗೆ ಅರ್ಥ ಮಾಡಬೇಡ ನೀನು ಆಮೇಲೆ ಅನ್ಯ ದೇವತೆಗಳಿಗಿಂತ ಉತ್ತಮ ಅಂತ ಅನ್ಯ ದೇವತೆಗಳು ಯಾವಕ್ಕಿಂತ ಉತ್ತಮ ಅಂತ ಹೇಳಿಬಿಡೋದು ಸಾಧ್ಯನೇ ಇಲ್ಲ ಅಂತರ್ಯಾಮಿ ಅಂತ ಹೇಳಬೇಕು ಹೊರತಾಗಿ ಉತ್ತಮ ಅಂತ ಬರಲಿಕ್ಕೆ ಬರೋದೇ ಇಲ್ಲ ಆಮೇಲೆ ಈ ಜಗತ್ತು ಭಗವಂತನನ್ನು ಬಿಟ್ಟು ಈ ರುದ್ರಾದಿ ದೇವತೆಗಳ ವಶದಲ್ಲಿದೆ ಅಂತ ಹೇಳ್ಬಿಡೋದು ಹಾಂ ಸರ್ವತಮತ್ವವನ್ನು ಇಲ್ಲೆಲ್ಲೇ ಹೇಳ್ಕೊಂಡು ಹೋಗೋದು ಜಗನ್ ಯಾಮಕ ಜಗಜ್ಜನ್ಮಾದಿ ಕಾರಣ ನಾರಾಯಣ ಒಬ್ಬನೇ ಅಂಬೋದನ್ನು ಅರ್ಥ ಮಾಡಿಕೊಳ್ಳದೆ ಈ ಹತ್ತು ತಪ್ಪುಗಳನ್ನು ಯಾರು ಹೇಳ್ತಾರೆ ಅವರಿಗೆ ಮಹತ್ತಮ ಅದರನ್ನೇ ಇಲ್ಲಿ ನಮ್ಮ ದಾಸರು ನಮ್ಮ ವಿಜೇಂದ್ರ ಅಂತ ಇದ್ದಾರೆ ಕಲಜಾರವಧು ರವಧು ನಿತ್ಯಂ ಶರಣಭ್ಯಾಮ ಅನುಯಾಮಿ ಸತ್ವರಭ್ಯಾಂ ನಥು ಶಾ ತಾವಕಾಲ ಪ್ರತಿಯಾಮಿಷ ಮಹತ್ತೋಗ ಇಂಥ ದುಃಖಗಳನ್ನೆಲ್ಲ ನಮಗೆ ಇನ್ನೂ ಒಂದು ಹೇಳ್ತಾರೆ ಈ ಪಾದ ಇದು ನೋಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗುರುರಾಜರಿಗೆ ದೇವರಿಗೆ ಶಾಲಿಗ್ರಾಮಗಳಿಗೆ ಪ್ರದಕ್ಷಿಣೆ ಮಾಡಬೇಕು ಮೂರು ಗಂಟೆ ಹೊತ್ತು ದೇವ್ರ ಪೂಜೆ ಮಾಡ್ತೇವೆ ದೇವರಿಗೆ ಎದ್ದು ಆ ದೇವರ ಪೆಟ್ಟಿಗೆಗೆ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ಇಲ್ಲ ನಾವು ಸ್ವಾಮಿಗೆ ನಮಸ್ಕಾರ ಮಾಡಬೇಕು ಎಷ್ಟೋ ಗೋದಾನಗಳು ಅಶ್ವಮೇಧ ಯಾಗಾದಿಗಳನ್ನು ಮಾಡಿದ ಪುಣ್ಯ ಬರುತ್ತೆ ಒಂದು ಪ್ರದಕ್ಷಿಣೆ ಮಾಡಿದರೆ ಕೃಷ್ಣನಿಗೆ ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಅದೆಷ್ಟೋ ರಾಜಸೂಯ ಅಶ್ವಮೇಧ ಯಜ್ಞಾದಿಗಳು ಮಾಡಿದ ಬಲ ಬರುತ್ತೆ ಅಂತ ಹೇಳ್ತಾ ಇದೆ ಅಂಥ ನಮಸ್ಕಾರವನ್ನು ನಾವು ಒಂದು ದಿನ ಕೂಡ ಈ ಕಾಲಿಂದ ಮಾಡಲಿಲ್ಲ ನಮ್ಮಪ್ಪ ಅದು ಹೋಗಲಿ ಅಂತಂದರೆ ಯಾರೋ ಕೆಟ್ಟ ಕೆಟ್ಟವರು ವೈಶ್ವೇಶ್ಯರು ಕೆಲಸಕ್ಕೆ ಹೆಣ್ಣು ಹೆಣ್ಣುಮಕ್ಕಳು ಯಾರ್ಯಾರೋ ಕೆ ಬುದ್ಧಿ ನ ರವರವ ನರಕಕ್ಕೆ ಹೋದ ಪಾಪಿಸ್ತಾರ ಅವರ ಮನೆಗೆ ಹೋಗ್ತಾ ಇದ್ದೀನಿ ಪ್ರಯತ್ನ ಮಾಡ್ತಾಯಿದೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅವನ್ನ ನೋಡಬೇಕು ಅವಳನ್ನ ನೋಡಬೇಕು ಹೇಳಿ ಆದರೆ ನಿನ್ನ ಸನ್ನಿಧಾನದಲ್ಲಿ ಈ ಕಾಲು ಮಾಡಲಿಲ್ಲಪ್ಪ ಹ್ಞೂ ಆಮೇಲೆ ಮನೆಯೇ ವ ಹರೇಖಿಳೇಂದ್ರಿಯಂ ವರಮಿತ್ತಭಿತ್ತ ಶ್ರತಿಸ್ಮೃತಿಭ್ಯಾಮ್ ಸುಮನಾ ಜಯನಾ ಖಿಲೇಂದ್ರಿಯಂ ಝಯ ವೇತು ಜನಾನುಭೂತಿರಸ್ತಿ ಎಲ್ಲ ಇಂದ್ರಿಯಗಳಲ್ಲಿ ಆ ಮನಸ್ಸೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲ ಇಂದ್ರಿಯಗಳನ್ನು ಆ ಮನಸ್ಸಿನಿಂದ ಹಿಡಿದು ವಶ ಮಾಡಿಕೊಳ್ಬೇಕಪ್ಪ ಮಹಾ ಸಮರ್ಥ ಅಶ್ವಗಳು ಗರಣಗಳು ಅಂತ ಹೇಳ್ಬಿಟ್ರು ಜಗನ್ನಾಥದಾಸರು ಆ ಇಂದ್ರಿಯವನ್ನು ನಮ್ಮ ಹಿಡಿತದಲ್ಲಿಟ್ಕೊಳ್ಬೇಕು ಅದ ಅದನ್ನು ಶ್ರುತಿಗಳು ಸ್ಮೃತಿಗಳಿಂದ ನಾವು ತಿಳ್ಕೊಳ್ತಕ್ಕಂಥವ್ರು ಆಗಬೇಕು ವೇದಗಳು ಪುರಾಣಗಳೆಲ್ಲ ಹೇಳ್ತಾ ಇದೆ ಆ ಮನಸ್ಸನ್ನು ನಿಗ್ರಹ ಮಾಡು ಮನುಷ್ಯನ ಹಿಡಿತದಲ್ಲಿಟ್ಕೊ ಇಂದ್ರಿಯಗಳನ್ನು ಆ ಮನಸ್ಸನ್ನು ತಕ್ಕಂಥ ಲಗಾಮ್ ಹಗ್ಗದಿಂದ ಹಿಡ್ಕೊಳ್ಬೇಕಪ್ಪ ಆ ನಿಗ್ರಹ ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಇದು ಸಜ್ಜನರ ಸಾಧುಗಳ ಅನುಭವ ಇದೆ ಆದರೆ ನಾವೇನು ಇದ್ದೀವಿ ವಿಜೇಂದ್ರ ಸೋಳು ಹೇಳ್ತಾರೆ ಕೇವಲ ಬಾಹ್ಯ ಈ ಪಾಪಗಳನ್ನು ಕಾಯಿ ಕೇಳಿ ಮನಸ್ಸಿನಿಂದ ಮಾಡುವ ಪಾಪ ಎಷ್ಟು ಇದನ್ನು ಹೇಳಲಿಕ್ಕೆ ಹೊರಟು ಮೊದಲು ಏನು ಮಾಡಬೇಕು ಆ ಮನುಷ್ಯನ ಇಂದ್ರಿಯವನ್ನು ನಿಗ್ರಹ ಮಾಡಿ ವಿಜೇಂದ್ರ ಸೋಮಳು ಅಂತಾರೆ ತಲೆಯಿಂದ ಕಿವಿಯಿಂದ ಮೂಗಿನಿಂದ ಕಣ್ಣಿನಿಂದ ನಾಲಿಗೆಗಳಿಂದ ಬಾಯಿಯಿಂದ ಕೈಯಿಂದ ಕಾಲಿಂದ ಎಲ್ಲವನ್ನು ಹೇಳಿದವರು ಕೊನೆಗೇನಂತಾರೆ ಮಾನಸಿಕವಾಗಿ ಮಾಡತಕ್ಕಂಥ ಪಾಪಗಳು ಮನಸ್ಸು ಕೇಳಿದ್ರೇ ನೋಡಲಿಕ್ಕೆ ಹೋಗುತ್ತೆ ಕೇಳಲಿಕ್ಕೆ ಹೋಗುತ್ತೆ ಆ ಮನಸ್ಸನ್ನು ಹಿಡ್ಕೊಳಪ್ಪ ನಿಗ್ರಹ ಮಾಡು ಮನಧಾಚ್ಯುತ ಕೃಷ್ಣದ ದುಸೇನ ಪ್ಯನು ಚಂದೈವ ಭವಂತ ಮಹಾತ್ಮ ಭಕ್ತಾ ಭವಿದ ಸದಾರಯಂ ಭಗವದ್ದಿಮ್ಮತ್ತು ಮತ್ತು ಯತ್ನ ಆ ಮನಸ್ಸಿನಿಂದ ಅಚ್ಯುತ ಕೃಷ್ಣ ಯಾವಾಗಲೂ ಆ ಮನಸ್ಸಿನಿಂದ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕಪ್ಪ ಅಚ್ಯುತನ್ನ ಕೃಷ್ಣನ್ನ ಚಿಂತನೆ ಮಾಡ್ತಾ ಇರಬೇಕು ಆದರೂ ಕೂಡ ಏನು ಮಾಡುತ್ತೆ ಗೊತ್ತಾ ಭಕ್ತರುಗಳು ಈ ಸಂಸಾರ ಸಾಗರವನ್ನು ದಾಟಬೇಕು ಅದರಿಂದ ಪ್ರಯತ್ನ ಯಾವತ್ತೂ ಮಾಡಲಿಲ್ಲ ನಾವು ಮಾನಸಿಕವಾಗಿ ಪರಮಾತ್ಮ ಧ್ಯಾನ ಮಾಡಿದ ಸಂಸಾರವನ್ನು ಸಮುದ್ರವನ್ನು ಭವ ಸಮುದ್ರವನ್ನು ದಾಟಿ ಜನನ ಮರಣದಿಂದ ದೂರರಾಗ್ತೀವಿ ನಾವು ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲಪ್ಪ ಮಮ ಪಾಪ ಜಯ ಸುಧೇವಾನ್ ತಕಲೋಗಸ್ಥಿತಿರೇವಲೀಸ ತ್ರಿಮೇ ತ್ರಿಲೋಕ್ಯಾಂ ಫಲಭಾವೇ ನ ಮಹತ್ತಮ ಸಿದ್ಧಂ ತಿರುಗಿ ಅದನ್ನೇ ಹೇಳ್ತಾ ಇದ್ದಾರೆ ಯಾವ ಆ ಪಾಪದ ಫಲಗಳು ಕೇವಲ ರೌರವ ನರಕಕ್ಕೆ ಯೋಗ್ಯರಾಗ್ತಾ ಇದ್ದೀವಿ ಎಲ್ಲ ಪಾಪದ ರಾಶಿ ಒಳಗೆ ಬೀಳ್ತಾ ಇದ್ದೀವಿ ನಾವು ನಾವು ಮಾಡತಕ್ಕಂಥ ಪಾಪಗಳ ಸಮೂಹಕ್ಕೆ ಫಲರೂಪವಾಗಿ ಯಮಲೋಕ ಪ್ರಾಪ್ತಿಯೇ ಇದೆಪ್ಪ ಆದರೆ ನರಕ ಅಂಥವಸ ಯೋಗ್ಯವಾದ ದುಃಖವೇ ಯಾಕಂದರೆ ಆ ಭಗವಂತನ ನಾಮಸ್ಮರಣೆಯಿಂದ ನಮಗೆ ಅತ್ಯಂತ ಸುಖವೇ ಸಿಗ್ತಾಯಿದೆ ನ ಸುಖಾನುಭವಾಯ ಪಾಪ ಕರ್ಣಾನೆ ಹಮೀಷಾನುಧಿನಂದನೋಮೆ ಕೆಂತೂ ಅಗನಾಥೆಯದ ಪರೀಕ್ಷಣಾರ್ಥಂ ತವ ನನ್ನ ಅನುತಾಪ ಸಿದ್ಧೇವ ಕೆಲವರಿದ್ದಾರೆ ಏನು ಮಾಡ್ತೀನಿ ಗೊತ್ತಾ ನಾನು ನಾನೆಲ್ಲ ಪೂಜೆಗಳೆಲ್ಲ ಮಾಡ್ತೀನಿ ಹರಿನಾಮ ಸ್ಮರಣೆ ಮಾಡ್ತೀನಿ ಆದರೆ ಭಜನೆ ಮಾಡ್ತೀನಿ ಯಾಕಂದರೆ ನೀನು ಸಮರ್ಥ ಅಂತ ಹೇಳ್ಕೊಂಡು ಅದರ ಕೊಡ್ತೇ ಇಲ್ಲೋ ನಿನ್ನ ಪರೀಕ್ಷೆ ಮಾಡೋ ದೃಷ್ಟಿಯೊಳಗೆ ನಾನು ಸಾಧನೆಗಳನ್ನು ಮಾಡ್ತಾ ಇದ್ದೀನಿ ಹೊರತಾಗಿ ಮನಸ್ಫೂರ್ತವಾಗಿ ಭಕ್ತಿಯಿಂದ ಮಾಡಬೇಕು ಭಕ್ತಿಲಿ ದೇವ್ರು ಕೊಡ್ತಾನೆ ಇಲ್ಲೋ ನೋಡೋಣ ನಾನಿಷ್ಟು ಮಾಡಿದೆ ದೇವ್ರು ಕೊಟ್ಟಿಲ್ಲ ಅಂತ ದೇವ್ರ ಮೇಲೆ ಆರೋಪಣೆ ಮಾಡೋದು ಮಾಡಬಾರ್ದಪ್ಪ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಗಣ ಬೃಹತ್ ಏನು ದೇವ ಯಾವ ಪರೀಕ್ಷೆ ಮಾಡಲಿಕ್ಕಾಗಿ ಕೆಲವರು ಮಾಡ್ತಾರಪ್ಪ ನಂದು ಹಂಗೆ ಅದೇ ಹಣೆಬಾರಾಗಿದೆ ನೀವು ಕೊಡ್ತೀವ ಇಲ್ಲೊಂದು ಪರೀಕ್ಷೆ ಮಾಡಲಿಕ್ಕಾಗಿ ದೇವ್ರ ಪೂಜೆ ಇದ್ದೀನೋ ಹ್ಞೂ ನಿಜದಾಸರುಷಾ ಪ್ರದಾತು ಮಾತಿಂ ಹರಿ ಕಂಪಾಪ ನಿಯಾಮಕಾಸುರಭ್ಯ ಅಶುಭನ್ಯಪಿ ಕಾರಯಲ್ ಮಯ ತ್ವ ರಭಸೆ ಸರ್ವ ನಿಯಾಮಕೇತಿ ಭಾತಿ ಏನು ಅನ್ಯಾಯ ಮಾಡ್ತಾ ಇದೆಯಪ್ಪ ಈ ಭಕ್ತರುಗಳು ಈ ಭಕ್ತರುಗಳ ಒಂದು ಸಮುದ್ರ ಇದೆ ಆ ಶರೀರ ಈ ಭಕ್ತರ ಶರೀರದಲ್ಲಿ ಕೆಲವು ಅಸುರ ಶಕ್ ಕೂತ್ಕೊಂಡಿದೆ ಯಾವ ಕರ್ಮಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಧ್ಯಾನ ಮಾಡಲಿಕ್ಕೆ ಬಿಡ್ತಾಯಿಲ್ಲ ದೇವರು ಪೂಜಾದಿಗಳನ್ನು ಮಾಡಲಿಕ್ಕೆ ಇಲ್ಲ ಪರಮಾತ್ಮನ ಪ್ರಸಾದವನ್ನು ಎಚ್ಚರವನ್ನು ಕೊಡಿಸ್ತಾ ಇಲ್ಲ ಇಂಥ ಪಾಪ ನಿಯಾಮಕ ನೀನು ಆ ಪಾಪ ನಿಯಾಮಕರಾಗಿರ್ತಕ್ಕಂಥವ್ರವರು ಪ್ರಧರಾಗಿ ಮಾಡತಕ್ಕಂಥವ್ರು ಆಗ್ತಾಯಿರಪ್ಪ ಅದರಿಂದ ಈ ಕೆಟ್ಟ ಕಾರ್ಯಗಳನ್ನು ನೀನೇ ಮಾಡಿಸ್ತಾ ಇದ್ದಿ ನೀನೇ ಮಾಡಿಸಿ ಇದಕ್ಕೆ ನೀನೇ ಮಾಡತಕ್ಕಂಥವ್ರು ಆಗ್ತಾ ಇದೆಯಪ್ಪ ನಿನ್ನಲ್ಲದೆ ಮತ್ತು ಯಾರೂ ಸಮರ್ಥರಲ್ಲ ಅಂತಂತಾರೆ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯ ಕೆಲ್ಲ ಅನಲಾಕ್ಷ ನಿನ್ನ ಇಲ್ಲದೆ ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಳ್ಪನು ಇದಕ್ಕೆ ಅನುಮಾನವಿಲ್ಲೆಂತೆ ಬಜಪರಿಗೆ ಪ್ರಾಣಪತಿ ಸಂಪ್ರೇತನಾಗಿ ಕುಯೋಲಿಗಳು ಕೊಡಲೊಮ್ಮೆ ಸ್ವಾಮಿ ನಮಗೆ ಅತ್ಯಂತ ಪುಣ್ಯವನ್ನೇ ಕೊಡ್ತಾನೆ ಆದ್ದರಿಂದ ಸರ್ವೇಂದ್ರಿಯ ಪ್ರೇರಕೇನ ಎಲ್ಲವನ್ನೂ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕಪ್ಪ ಯದಿ ಕೃಷ್ಣಗದ ಪುಣ್ಯಂ ಘಟತೆ ಬಾಪ ಧಮಸ್ಯ ಮೇ ಬಿ ಪ್ರಬಲೇ ದೇವಾ ನದೇವಾದು ಸಕೃತಾರ್ಥ ಮೀಶವಾಶ್ಯಾತ್ ನೋಡಿರಿ ಇಲ್ಲೊಂದು ಬಂತಾರೆ ಸರ್ವಸ್ವಾಮಿಯಾಗಿರ್ತಕ್ಕಂಥ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಶ್ರೀಕೃಷ್ಣ ನೀನು ಈ ಪಾಪಿಯಾಗಿರತಕ್ಕಂಥ ನನಗೆ ಯಾವಾಗಲಾದರೂ ಒಂದು ಪುಣ್ಯ ಸಿಗಬೇಕಾಗಿದ್ದರೆ ಆ ಪುಣ್ಯದ ಪ್ರಭಾವದಿಂದ ಈ ಪಾಪ ರಾಶಿಗಳಿಂದ ನಾಶಮಾಗ ನಾಶವನ್ನು ಮಾಡಿಸಪ್ಪ ನನಗೆ ಏನಾದರೂ ನಾನು ಮಾಡಿದ ಒಂದು ಅರ್ಧಂಬರ್ಧ ಕೆಲಸಗಳೇನು ಪಾಪನ ನಾಶ ಮಾಡಬೇಕು ಮೊದಲು ಈ ಪಾಪಗಳನ್ನು ನಾಶ ಮಾಡಪ್ಪ ನೀನು ನನಗೇನಾದರೂ ಅನುಗ್ರಹ ಮಾಡಬೇಕಾದ್ರೆ ಈ ಪಾಪಗಳನ್ನು ನಾಶ ಮಾಡಿಸೋ ಸ್ವಾಮಿ ನನ್ನ ಈ ಪಾಪಗಳು ನನ್ನಿಂದ ಹೋಗಬೇಕಪ್ಪ ಅಂತ ಹೇಳಿ ಮತ್ತೆ ಕೇಳ್ತಕ್ಕಂಥವ್ರು ಆಗ್ತಾರೆ ಈ ಪಾಪಗಳಿಂದ ಆ ಪುಣ್ಯಗಳು ನಾಶವಾಗಿಬಿಡ್ತಾ ಇದೆ ಅದರಿಂದ ಮಾಡಿಸು ನನಗೆ ತದಿಹೋ ಭಯದಶ್ಯ ಪುಣ್ಯ ವೀರ್ತೇ ಸುಕೃತ ನೋ ಡತೆ ಮನಾಗಭೇಷ ವದಮಹಾಪುರದ ಸ್ವದೀವ ಬೀರೋರ್ ಭಗವನ್ಗಾಲ ಭಯಾಪತ್ಯುಪಾಯಂ ಈ ಪುಣ್ಯ ಸ್ವರೂಪ ಜಗತ್ಸ್ವಾಮಿಯಾಗಿದ್ದಿ ಭಗವಂತ ಶ್ರೀಹರೇ ನನ್ನದ ಈ ಪುಣ್ಯವೇ ಪುಣ್ಯವೇ ಆ ಪಾಪರಾಶಿಗಳ ನಾಶಕ್ಕೆ ಕಾರಣವಾಗಬೇಕು ಪುಣ್ಯಶ್ರವಣ ಕೀರ್ತನ ಪಾಪನಾಶನ ಕವಿಬಿರಿಡಿದ ಖೈರವದಳಸ್ಯಾಮನತ್ತೀಮ ಪುಣ್ಯಶ್ರವಣ ಶ್ರವಣ ನಾಶ ಕೀರ್ತನ ಪವನ ಪಾಪನಾಶನ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದರಿಂದ ನಿನ್ನ ಪಾಪಗಳ ನನ್ನ ಪುಣ್ಯಗಳು ನಿನ್ನ ಸ್ಮರಣೆಗಳು ಆ ಪಾಪಗಳನ್ನು ನಾಶ ಮಾಡತಕ್ಕಂಥ ಶಕ್ತಿ ಯಾಕೆ ನೀನು ಕರುಣಾ ಸಮುದ್ರನಾಗಿದ್ದಿ ಎನ್ನಂಥ ಪಾಪೇಷ್ಠ ಇನ್ನಿಲ್ಲದರೆಯೊಳಗೆ ನಿನ್ನಂಥ ಕರುಣೆಯೆಲ್ಲ ಎಷ್ಟು ದೊಡ್ಡ ಮಾತಾಡ್ತಾರೆ ನೋಡ್ರಿ ನನ್ನಂಥ ಪಾಪಿಷ್ಟ ಯಾಕೆ ಬಂದಿ ಅಂತ ಆದರೆ ನೀನು ಕರುಣಾಮೂರ್ತಿಯಾಗಿದ್ದೆ ಫೋರ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ನೀನು ಸಕಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ವ್ಯಕ್ತಿಯಾಗಿದ್ದಿ ಹೇಳಿ ಅನುಗ್ರಹವನ್ನು ಮಾಡತಕ್ಕಂಥವ್ರು ಇನ್ನೊಂದು ಇನ್ನೂ ಒಂದು ಮಾತಂತಾರೆ ಭಾಳ ಸ್ವಾರಶವಾದ ಶ್ಲೋಕ ಈ ಹದಿನೇಳನೇ ಶ್ಲೋಕ ಅತುಳಂ ಋಷು ವೈಷ್ಣವಂ ಸುಜನ್ಮ ಅಚ್ಯುತ ದತ್ತಂ ಕೃಪೆಯ ಕ್ಷಣಜೀವಿ ಸಂಚರಾಮಿ ಪಶು ವೈಷ್ಣವ ಜನ್ಮ ಬರೋದೇ ಕಷ್ಟಪ್ಪ ಕಲಿಯುಗದಲ್ಲಿ ಭಾರತ ದೇಶದಲ್ಲಿ ಈ ವೈಷ್ಣವ ಜನ್ಮ ಸಿಗೋದು ಬಹಳ ಕಟ್ಟ ಶತಕೋಟಿಷು ಮಾನುಷತ್ವ ತಿ ಶತಕೋಟಿಷು ವೈಷ್ಣವತ್ವ ತಿ ಶತಕೋಟಿಷು ಮನುಷ್ಯ ಜನ್ಮ ಬರೋದೇ ಕಷ್ಟ ಅದರೊಳಗೆ ವೈಷ್ಣವ ಜನ್ಮ ಬರೋದು ಕಷ್ಟ ಅದರೊಳಗೂ ಮಧ್ವಾಚಾರ್ಯರ ಚಂದ್ರಿಕಾಚಾರ್ಯರ ರಾಯರ ಸೇವೆ ಮಾಡೋ ಭಾಗ್ಯ ಇನ್ನೂ ಕಷ್ಟಪ್ಪ ಇಂಥ ದುರ್ಲಭವಾಗಿರ್ತಕ್ಕಂಥ ವೈಷ್ಣವ ಜನ್ಮ ವ್ಯಾಸರಾಜರು ಜಗನ್ನಾಥದಾಸರಿಗೊಂದು ಕಡೆ ಆಶೀರ್ವಾದ ಮಾಡ್ತಾರೆ ಹಿಂದಿನ ಜನ್ಮದಲ್ಲಿ ಕಲಿಯುಗದೊಳಗೆ ಜನು ಮಾ ಭರತ ಕಂಡದಲ್ಲಿ ಜನು ಮಾ ಅದರೊಳಗೆ ಭೂಸು ರಾಜನು ಕಲಿಯುಗದಲ್ಲಿ ಜನ್ಮ ಇದ್ದೀನಿ ಭಾರತ ಖಂಡದಲ್ಲಿ ಜನ್ಮ ಇದ್ದೀನಿ ಒಳ್ಳೆ ವೈಷ್ಣವನಾಗಿ ಹುಟ್ಟಿಸ್ತಾ ಇದ್ದೀನಿ ಶಾಲದೊಂದರು ವ್ಯಾಸರಾಜರು ಮಾತಂತಾರೆ ಇದೆಲ್ಲ ಕಲಿಯುಗದಲ್ಲೇ ಹುಟ್ಟುತ್ತೇವೆ ಭರತ ಖಂಡದಲ್ಲೇ ಹುಟ್ಟುತ್ತೇವೆ ವೈಷ್ಣವರಾಗೇ ಹುಟ್ಟಿದ್ದೇವೆ ಏನು ಪ್ರಯೋಜನ ಇದು ಮೂರು ನಮಗೆ ಫಲ ಆಗಬೇಕಾದ್ರೆ ಸರ್ವಜ್ಞರಾಯರ ವರ ಶಾಸ್ತ್ರದ ಅಧಿಕಾರ ನಿನ್ನೊಳಗಿರಲಿ ಮಧ್ವಾಚಾರ್ಯರ ಶಾಸ್ತ್ರದ ಆ ಅಧಿಕಾರ ಹರಿಕತಾಂಸಾರವನ್ನು ಬರೆಯತಕ್ಕಂಥ ಯೋಗ್ಯತೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ ನೀನು ಎಷ್ಟೇ ಕಲಿಯುಗದಲ್ಲೇ ಹುಟ್ಟು ಭಾರತ ದೇಶದಲ್ಲೇ ಬಾಳು ಒಳ್ಳೆ ವೈಷ್ಣವನಾಗಿ ಹುಟ್ಟು ಮಧ್ವಾಚಾರ್ಯ ಶಿಷ್ಯನಾಗಿ ಹುಟ್ಟು ಆದರೆ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ವಿಜಯರಾಯರಂತಾರೆ ಮಧ್ವಮತದಿ ಹುಟ್ಟದವನ ಜನ್ಮ ವ್ಯಾತಕೆ ಹೇಳಲಿಲ್ಲ ಏನಂತಾರೆ ಮಧ್ವಮತವ ಪೊಂದದವನ ಆತಕೆ ಊರ್ಧ್ವ ಪುಂಡ್ರ ತಿದ್ದದವನ ಕರ್ಮ ವ್ಯಾತಕೆ ಆಚಾರ್ಯರ ಶಾಸ್ತ್ರವನ್ನು ಓದತಕ್ಕಂಥದ್ದು ಅತುಳಂ ಋಷು ವೈಷ್ಣವಂ ಶೂಚ ತಿರುಪತಿಗೆ ಹೋಗ್ತೇವೆ ನಾವು ದೇವರ ದರ್ಶನ ಮಾಡ್ತೇವೆ ದೇವ್ರ ಏನು ನೋಡ್ತಾನೆ ಯಾರನ್ನ ನೋಡ್ತಾನೆ ದೇವರು ಹರಿ ಗುಣ ಗಣ ವರತ ಭರದಿಂದ ಭಜೆ ಪಂಥ ಸರ್ವಜ್ಞರಾಯರ ಮತವನ್ನೇ ಪೊಂದಿಷ್ಟಿರಬೇಕು ತರಿದು ದುರ್ಮತ ತಿರುಪತಿ ವೆಂಕಟ ರಮಣನ ದರೋಷನ ಮಾಡದಿದ್ದ ಮ್ಯಾಲೆ ಈ ಜೀವ ದೇಹದೊಳಗಿದ್ದು ಫಲವೇನು ರಂಗ ರಾಜನ ಪಾದ ಭೃಂಗದಿಂಬರ ತುಂಗ ಪಾದವ ತೊಳೆದು ತೀರ್ಥವಗ್ರೀ ಶಿಂಗಾ ದೇ ಪ್ರತಿ ದೀನ ಹಿರಣ್ಯಾರಿನ ಮಂಗಳ ಪ್ರದ ನಮ ಭಾಮ್ಯ ರೇ ಅತುಳಂ ಋಷು ವೈಷ್ಣವಂ ತುಜಂ ಮಂಚ ಒಳ್ಳೆ ಜನ್ಮ ಸಿಕ್ಕಾಗ ಒಳ್ಳೆ ಆಚಾರ್ಯರ ಶಿಷ್ಯರಾಗಿ ಬಂದಾಗ ನಾವು ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡದೆ ಗುರುಗಳ ಪಾದವನ್ನು ಆಶ್ರಯ ಮಾಡದೆ ಎಷ್ಟು ಜನ್ಮವೇ ವ್ಯರ್ಥ ಮಾಡ್ಕೊತಾ ಇದ್ದೀಯಲ್ಲಪ್ಪ ಅಲ್ಪಾಯುಷ್ಯನಾಗಿ ಬರೋದಲ್ಲ ಮತ್ತು ಕಲ್ಪಾಯುಷ್ಯನಾಗಿ ಇದ್ದಕ್ಕಂಥದ್ದನ್ನು ಅಲ್ಪಾಯುಷ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನತದಸ್ತ ದೇಹರಣಂ ಸತದ್ಭಾಯುಶ್ರಿತತ್ರ ಪ್ರತಿತೆಪಿ ಕಿಂಚ ದೇವಾ ಭಗವಂತ ಕಲ ಸರ್ವರಾತ್ರ ಕಾಲೋ ಜಲಹೋ ಮೋಪಮತಾಮುಪೈತಿನಾಲಂ ಆಚಾರ್ಯರ ಶಾಸ್ತ್ರವನ್ನ ਸਰವೋತ್ತಮ ತ ಜ್ಞಾನವನ್ನ ಜಗಜ್ಜನ್ಮಾದಿ ಕಾರಣತ್ವವನ್ನು ಸರ್ವತ್ರ ಸರ್ವೇಂದ್ರಿಯ ಪ್ರೇರಕೆಯನ್ನು ಸ್ವಾಮಿ ನಿಂತು ಮಾಡುತ್ತಾ ಇದ್ದಾನೆ ಅನ್ನತಕ್ಕಂಥ ಜ್ಞಾನ ಇಲ್ಲದೆ ನೀವು ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ನೀರಿನೊಳಗ ಜಲಹೋಮೋಪಮತಾಮ ಪೈತಿನಾಲಂ ನೀರಿನೊಳಗೆ ಮಾಡಿದ ಹೋಮದಂತೆ ಆಗುತ್ತೆ ಹೊರತಾಗಿ ತುಪ್ಪ ಹಾಕಿದ ಹೋಮ ಆಗೋಲ್ಲ ಪಾರೋಗುತ್ತದುವ ಅದರಿಂದ ನೀರಿನೊಳಗೆ ಮಾಡಿದ ಹೋಮದಂತೆ ನಿನ್ನ ಕರ್ಮಗಳೆಲ್ಲ ವ್ಯರ್ಥವಾಗ್ತಾ ಇದೆ ಅದರಿಂದ ಸರ್ವೋತ್ತಮತ್ವೇನ ಸಕಲ ಕರ್ಮಗಳನ್ನು ಮಾಡು ಅನ್ನತಕ್ಕಂತಹ ರೀತಿಯೊಳಗೆ ಹೇಳ ಇನ್ನ ಹೇಳ್ತಾರೆ ಜಿಜಶಬ್ದಯುಗಂ ದಿವಾ ಪೂರ್ವೋತ್ತರ ಮೇಧಸ್ವ ಶಿರಸ್ವ ಸೈಹೋಭ್ಯಾಂ ದ್ವಿಜಶಬ್ದಯುಗಂ ದಿವಾ ಪೂರ್ವೋತ್ತರ ಮೇಧಸ್ತ ವಿರತ್ವ ಸೈವ ಸಮಯಂ ಪ್ರಣಯಾಮಿ ಸರ್ವರೋಗೈ ಬಹುಲೇ ಲಾಭೆ ರೆ ಪ್ರಮೂಡ ಬುದ್ಧ ಈ ಪ್ರಹ್ಲಾದರಾಜರು ಆ ದೈತ್ಯ ಬಾಲಕರಿಗೆ ಒಂದು ಉಪದೇಶ ಮಾಡಿದ್ದಾರೆ ಜನ್ಮ ವ್ಯರ್ಥವಾಗ್ತಾ ಇದೆಯಪ್ಪ ನಿಮ್ಮ ಜನ್ಮ ನೂರು ವರ್ಷ ಆಯುಷ್ಯದಲ್ಲಿ ಇಪ್ಪತ್ತು ವರ್ಷ ಕೇವಲ ನಿದ್ದೆ ಒಳಗೆ ಕಳೆದೋಗ್ತೀರಪ್ಪ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಮಲಗಿದರೆ ಬೆಳಗ್ಗೆ ಆರು ಗಂಟೆವರೆಗೆ ಎಷ್ಟು ಲೆಕ್ಕ ಮಾಡಿರಿ ಅರ್ಧ ನಿದ್ದೆ ಒಳಗೆ ಹೊಟ್ಟು ಅರ್ಧ ಅರ್ಧಾಯುಷ್ಯ ಬಾಲ್ಯದಲ್ಲಿ ಕೊಳ್ದೋಯ್ತಪ್ಪ ಆಟದ ಒಳಗೆ ಇನ್ನೂ ಏನಂದ್ರು ಮುಪ್ಪಿನೊಳಗೆ ರೋಗ ಬಂದು ಹೊಡೆದೋಯ್ತು ಇನ್ನು ಉಳಿದಿದ್ದು ಬಂದಿರತಕ್ಕಂಥ ಒಳ್ಳೆ ಬಲ ಇರುವಾಗ ಸಾಧನೆ ಮಾಡಬೇಕು ಮುಪ್ಪಿನೊಳಗೆ ಮಾಡ್ಲಿಕ್ಕೆ ಆಗೋಲ್ಲ ಬಾಲ್ಯದಲ್ಲಿ ಮಾಡಲಿಕ್ಕೆ ಸಾಧನೆ ಮಾಡ್ಲಿಕ್ಕೆ ಆಗೋಲ್ಲ ಹುಚ್ಚ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಹೇಳ್ತಾರೆ ಒಳ್ಳೆ ಯೌವ್ವನ ಇದ್ದಾಗ ಬಲ ಇದ್ದಾಗ ಸಾಧನೆ ಮಾಡಿಕೊಳ್ಬೇಕಪ್ಪ ಅದನ್ನು ಮಾಡಿಕೊಳ್ಳದೆ ನಮ್ಮ ಜನ್ಮವನ್ನು ಬಲವನ್ನು ಶರೀರವನ್ನು ಸರ್ ಪರಮಾತ್ಮನ ಸೇವೆ ಮಾಡಲಾರದೆ ಉಪವಾಸವನ್ನು ಮಾಡಲಾರದೆ ದೇವರ ಪೂಜಾದಿಗಳನ್ನು ಮಾಡಿದೆ ಗುರುಕುಲದಲ್ಲಿ ಗುರುಗಳ ಹತ್ರ ಹೋಗಿ ಶಾಸ್ತ್ರವನ್ನು ಅಧ್ಯಯನ ಮಾಡದೆ ಜನ್ಮವನ್ನೇ ಹಾಳು ಮಾಡ್ಕೊತಾ ಇದ್ದೀರಿ ಎಂಬ ಮಾತನ್ನು ಈ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಪರಿಶೇಷಿತ ಈಶ ಮಧ್ಯಕಾಲ ಸುಕೃತೇ ಭಾರತ ಭೂತಲೇ ವರಿಷ್ಠ ತಡಿಹಾ ಪೈಸದೈವ ಪಾಪ ಜಿತ್ತೇ ಮೈ ಪಸ್ಪಂತಿತಯಶ್ಚ ಗೋಪರಾಗ ಈ ಪುಣ್ಯಭಾಮಿಯಾಗಿರ್ತಕ್ಕಂಥ ಭಾ ಭಾರತದಲ್ಲಿ ಐಶ್ವರ್ಯಗಳು ಸ್ತ್ರೀ ಮಕ್ಕಳು ಬಂಧುಗಳು ಈ ಮೋಹದ ಮಮತೆ ಇವೆಲ್ಲ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿ ಇವೆಲ್ಲ ನಾವು ಮೋಹ ಹಾಕ್ಕೊಂಡು ಕೂತಿದ್ದೇವಪ್ಪ ಇದು ಯಾವುದು ಎಲ್ಲ ನಿಮಿತ್ತ ಮಾತ್ರ ಜನನೀ ಜನಕತ್ಮ ಜಮಿಖಾದವರು ದೇಹ ಅನುಕೂಲ ಇದ್ದಾಗ ಅತಿ ಹಿತರವರು ನಿಮಿತ್ತವು ತೊಲಗೆ ಅವರ್ಯಾರು ಅವರಿಗೆ ನಾನ್ಯಾರು ಹಾಗಲ್ಲದೆನ್ನು ಅನುಗಾಲ ಸಲಕುವರನು ತೋರು ಜನನ ಮರಣ ಸಿತಿ ಜನುಮ ಜನುಮದಲ್ಲಿ ಕ್ಷಣ ಬಿಡದಲೆ ಕಾಯುವ ಅನಿಮಿತ್ತ ಬಂದು ಶ್ರೀನಿವಾಸ ಸಲಹೋ ಎನ್ನನು ನೀನೆ ಅನ್ಯಾರಕ್ಷಕರನು ನಾನಿಯಲ್ಲಿಯೋ ಅರಸಿ ನೋಡಲು ಕಾಣೆ ಕರುಣಾಸಾಗರನೇ ದೀನ ಜನರ ಸುರಧೇ ನನಿಸುವ ಜಗತ್ರಾಣ ಪ್ರಾಣಪತೆ ನರಸಿಂಹ ಯಾವುದೂ ಬರಲ್ಲಪ್ಪ ನಿನಗೆ ಭಗವಂತ ನೀನೇ ಅನುಗ್ರಹ ಮಾಡಬೇಕು ಈ ಸಂಸಾರದ ಹೆಂಡತಿ ಮಕ್ಕಳು ಮನೆ ಬಾಗಿಲು ಇವೆಲ್ಲ ತಂದೆ ತಾಯಿ ಇದರ ಮೇಲೆ ಇರತಕ್ಕಂಥ ಮೋಹಾಸ್ತ್ರವನ್ನು ಕಿತ್ತಿ ಹೋಗಿ ನನಗೆ ಜ್ಞಾನಭಕ್ತಿ ವೈರಾಗ್ಯವನ್ನು ಪಾಲಿಸು ಹೇಳಿ ಕೇಳ್ತಾ ಇದ್ದಾರೆ ಇಹ ಭಾರತ ಭೂತಲೆ ತ್ರಿಪುಣ್ಯೇ ದ್ರವಿಣ ಸ್ತ್ರೀ ಸುತ ಪೂರ್ವಕೇಶು ಮಾಯಾ ಅಲಮೇಕ ದಿನ ವಿಮೋಚ್ಯವಾಮೇ ತವ ಪಾದ ಝರತಿ ಪ್ರದೇಗೆ ದೇವಾ ಇಂಥ ಕೆಲಸ ನೋಡ್ರಿ ಕೊನಿಗೊಂದು ಮಾತಂತಾರೆ ಈ ಪುಣ್ಯ ಭೂಮಿ ಭಾರತದಲ್ಲಿ ಹದಿರೊಳಗು ನಮಗೆ ಬಂದಿರತಕ್ಕಂಥದ್ದು ಒಳ್ಳೆ ವೈಷ್ಣವ ಜನ್ಮ ಅಲ್ವಾ ನರವ ಉದ್ವಾ ಪುಂಡ್ರ ಎರಡಾರು ನಾಮವು ಕೊರಳಲ್ಲಿ ತುಳಸಿಯ ಮಣಿಮಾಲೆಯೂ ಮರೆ ವಾಸು ದಾಶನಾಯಡದಲ್ಲಿ ಹೇ ಗೋವಾ ವೈಷ್ಣವ ಜನುಮ ಹೆಸರಲ್ಲಿ ಕೇಳ್ತಾರೆ ಜನುಮ ಜನುಮದಲ್ಲಿ ಕೊಡುಕಂಡ್ಯ ಹರಿ ಹನುಮಾನವಿಧಾನ ತೀರ್ಥರ ಮಥವಾ ಬ್ರಹ್ಮಾಂತ ರೋಟ್ಸಾಕ್ಷಾ ದಿಷ್ಟಂ ದೈವಂ ಶ್ರೀಯಪ್ಪತಿ ಆಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವೈಷ್ಣವ ಜನ್ಮ ಸಿಗೋದೇ ಕಷ್ಟ ಅದರೊಳಗೂ ಆಚಾರ್ಯರ ಶಿಷ್ಯತ್ವ ಬರೋದು ಇನ್ನೂ ಕಷ್ಟ ಉದ್ಧಾರ ಮಾಡಿಕೊಡ್ರಿ ಸಾಧನೆ ಹಾಳು ಮಾಡ್ಕೊಬೇಡ್ರಿ ಅಂತ ಹೇಳ್ತಕ್ಕಂಥವ್ರು ಆಗ್ತಾರೆ ವಿಜೇಂದ್ರ ತೀರ್ಥರು ಇನ್ನು ಇಪ್ಪತ್ತನೇ ಶ್ಲೋಕದಲ್ಲಿ ಭಾಳ ಸುಂದರವಾದ ಅರ್ಥವನ್ನು ಹೇಳ್ತಾರೆ ರಮಯ ಪ್ಯಗಣಯ್ಯ ವಸ್ತು ಜಾತಂ ದ್ವಿಧ ರಾಹುರ ಬುದ್ಧಿ ವಾಜ ತವ ಅನ್ಯನ್ ಮಮ ಧುರ್ವರ ಧುರಂತ ಪಾಪ ಜಾತಂ ವಿಚಿತ್ರ ಮಾಡುವ ಒಂದು ಸುಂದರವಾದ ಮಾತಾಡ್ತಾರೆ ಈ ಶ್ಲೋಕ ನನಗೆ ಭಾಳ ಹಿಡಿಸಿದ್ದು ಇಪ್ಪತ್ತನೇ ಶ್ಲೋಕ ಇಪ್ಪತ್ತೆರಡನೇ ಶ್ಲೋಕ ಕೃಷ್ಣ ಲಕ್ಷ್ಮೀದೇವಿಯಿಂದ ಎಣಿಸಲಿಕ್ಕಾಗಲೇ ಇದ್ದು ನಿನ್ನ ಅನಂತ ಕಲ್ಯಾಣ ಗುಣಗಳು ಒಂದು ಅಂತ ನಾನು ತಿಳ್ಕೊಂಡಿದ್ದೆ ಈಗ ನನ್ನ ಮಂದ ಬುದ್ಧಿಗೆ ಇನ್ನೊಂದು ಇದೆ ಅಂತ ಹೇಳ್ತೀನಿ ಯಾವುದು ಅಂದರೆ ಒಂದು ನಿನ್ನ ಅನಂತ ಕಲ್ಯಾಣ ಗುಣಗಳಾದರೆ ಎಣಿಸ್ಲಿಕ್ಕಾಗಲ್ಲ ಅಂದರೆ ಎರಡನೇದು ನನ್ನ ದುರಂತವಾಗಿರ್ತಕ್ಕಂಥ ಆ ಪಾಪ ರಾಶಿಗಳನ್ನು ಕೂಡ ಅವಳಿಗೆ ಎಣಿಸ್ಲಿಕ್ಕಾಗಲ್ಲ ಅಷ್ಟು ಪಾಪಗಳು ರಮಯ ಪ್ಯಗಣಯ್ಯ ವಸ್ತುಜಾತಂ ಧಂ ರಾಹುರ ಮಂದಬುದ್ಧಿವಾಜ ಯಾವುದು ತವ ಸದ್ಗುಣ ತಮೇಕಂ ಅನ್ಯನ್ಮ ದುರ್ವಾರ ದುರಂತಪಾಪ ಜಾತ ಎಷ್ಟು ಪಾಪಗಳು ಎಷ್ಟು ಪಾಪಗಳು ಆಮೇಲೆ ಅತಿ ಶೌಕ್ಯಕರ್ಯಲಂಭರೇ ನಮಸಧ್ಯ ಸಾಧನಾ ಶ್ರಮವೀರುತ್ರ ಶೋಕಾನುಭವಿ ಕಥಂ ಭವಾಮಿ ಕೇವಲ ನಾವು ಈ ಚಿಕ್ಕದು ಯಾವುದು ಅಂದರೆ ಶ್ರಮ ಕಷ್ಟಪಟ್ಟು 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 ಮಾಡಲಿಕ್ಕಾಗದೇ ಇರತಕ್ಕಂಥದ್ದು ಈ ಸಾಧನ ಎಷ್ಟು ಕಷ್ಟಪಟ್ಟರು ಕೂಡ ಈ ಸಾಧನೆ ಮಾಡೋದು ಬಹಳ ಕಷ್ಟ ಆದರೆ ಇಂಥ ಸಾಧನೆ ಕರ್ಮಗಳನ್ನು ನಾವು ಕರ್ಮಾನುಷ್ಠಾನಗಳನ್ನು ನಮಗೆ ಒಂದು ಮಾತಂತಾರೆ ನರ್ಗಂಕ ಯೋಗ್ಯವಾಗಿ ಮಾಡಿಬಿಡ್ತಾ ಭಗವತ್ ಪರವಾಗಿ ನಾವು ಮಾಡ್ತಾ ಇಲ್ಲ ಎಲ್ಲ ನಂದು ನಾನು ನಂದು ನಾನು ನನ್ನದು ಎಂಬ ಜಡಮತಿ ಮಾನವನು ಮಾಡುವ ಏನೇನು ಕರ್ಮಗಳು ದಾನವರು ಸೊಳದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮಧ್ಯಾಹ್ನ ಪಕ್ವ ಕಪಿತ್ತ ಬಲಭಕ್ಷಿಸಿದ ಎಲ್ಲ ನರಕಕ್ಕೆ ಸಾಧನೆ ಆಗ್ತಾ ಇದಾವೆ ಕೃಷ್ಣ ಕೃಷ್ಣಾರ್ಪಣ ಬುದ್ಧಿ ನಹಂ ಕರ್ತ ಹರಿಕರ್ತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ ಅಂತ ನಾನು ಮಾಡ್ತಾ ಇಲ್ಲ ಕರ್ಮಗಳೆಲ್ಲ ಜನ್ಮನೇ ವ್ಯರ್ಥವಾಗ್ತಾ ಇದೆ ಇನ್ನೊಂದು ಮಾತಂತಾರೆ ಈ ಶ್ಲೋಕ ಭಾಳ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಶ್ಲೋಕ ನೋಡ್ರಿ ಭುವಯದ್ಯಪಿ ಪಾಪಿ ನೋ ವಸಂತೆ ಶ್ರಮಭಾಜುರುಷಸ್ತಾಪಿ ಕೋಪಿ ಮಮ ಪಾಪ ಸಮಾನ ಪಾಪ ಕರ್ತ ಪುರುಷೋ ನಾಸ್ತಿ ನಾಸ್ತೇನಾಸ್ತೆ ನಾಸ್ತಿ ಈ ಭೂಮಂಡಲದಲ್ಲಿ ಪಾಪಿಷ್ಠರಂತಿದ್ದಾರೆ ಅನೇಕ ಜನ ಅನೇಕ ಪಾಪಗಳನ್ನು ಮಾಡಿದವರಾದರೆ ನನ್ನಂಥ ಪಾಪಿಷ್ಠ ಕೃಷ್ಣ ಈಡೀ ಭೂಮಂಡಲದಲ್ಲಿ ಇಲ್ಲ 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 ಮೂರು ಸಾಕು ಹೇಳ್ಬಿಟ್ರು ನಾಸ್ತೇ ನಾಸ್ತಿ ಏನರ್ಥ ಕಾಯ ವಾಚ ಮನಸ ತ್ರಿಕರಣದಿಂದಲೂ ನನ್ನಂಥ ಪಾಪಿಷ್ಟ ಇಲ್ಲ ದಿನಾಗ್ಲೂ ಈ ಶ್ಲೋಕ ಹೇಳಬೇಕು ದೇವ್ರ ಮುಂದೆ ನಾವು ಭುವೆ ಅದ್ಯಪಿ ಪಾಪಿನೋ ವಸಂತೆ ಶ್ರಮಭಾ ಜುರುಷಸ್ತಾಪಿ ಕೋಪಿ ಮಮ ಪಾಪ ಸಮಾನ ಪಾಪ ಕರ್ತ ಪುರುಷೋ ನಾಸ್ತಿ ನಾಸ್ತೆ ನಾಸ್ತಿ ಎಂಥ ಪಾಪಿಷ್ಟ ನಾನು ಒಪ್ಪುಗೋ ಸರೆಂಡರ್ ಆಗಿದೆ ದೇವ್ರ ಮುಂದೆ ನತಯೋ ನಗರದ ಪ್ರದಕ್ಷಿಣತ್ರುತಯೋ ಭಿಧ್ರುವ ಮಂಧರೇಣಂಬ ನಗುರು ಪರಿ ಸೇವಿತ ಸುಭಕ್ತಿಯ ಶುಭಶಾಸ್ತ್ರಶ್ರವಣಂ ಕಥಂ ಒಂದು ಪ್ರದಕ್ಷಿಣೆ ಒಂದು ಗುರುಗಳಿಗೆ ಒಂದು ಪ್ರದಕ್ಷಿಣೆ ನಿನಗೆ ನಾನು ಒಂದು ಪ್ರದಕ್ಷಿಣೆ ಮಾಡಲಿಲ್ವೋ ಕೃಷ್ಣ ಈ ಪಾದ ಪ್ರದಕ್ಷಿಣೆ ಮಾಡ್ಲಂಗೆ ಎಲ್ಲೆಲ್ಲೋ ಹೋಗಿ ತಿರುಗಾಡ್ತಾ ಇದೆಪ್ಪ ನಿನ್ನ ಸ್ಮರಣೆ ಇಲ್ಲ ಪ್ರದಕ್ಷಿಣೆ ಇಲ್ಲ ನಿನಗೆ ಸೇವೆ ಮಾಡಲಿಲ್ಲೋ ನಮ್ಮಪ್ಪ ಇದೆ ಒಂದು ಗುರುಗಳಿಗೆ ಒಂದು ನಮಸ್ಕಾರ ಒಂದು ಪ್ರದಕ್ಷಿಣೆ ಒಂದು ನಮಸ್ಕಾರ ಮಾಡಲಿ ಮಾಡಲಾರ್ದೆ ಊರೆಲ್ಲ ತಿರುಗ್ಕೊಂಡು ಬರ್ತಾ ಇದ್ದೇನಪ್ಪ ಆದರೂ ಭಗವಂತನ ಸ್ಮರಣೆ ಬಂತ ಅಲ್ಲಿಯೂ ಬರಲ ತಿರುಗಾಡಿ ಧಣಿಯುವುದೇ ಹರಿಗೆ ಪ್ರಾದ ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯೂ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿನ ನಾಭನ ಪಾದ ನಳಿನ ಸೇವಕರು ಅಷ್ಟಾದರೂ ಮಾಡಪ್ಪ ಪ್ರದಕ್ಷಿಣೆ ಮಾಡಲಿಲ್ಲ ನಮಸ್ಕಾರ ಮಾಡಲಿಲ್ಲ ಊರೆಲ್ಲ ತಿರ್ಕೊಂಡು ಇದ್ದೀನಿ ಆದರೆ ನಿನಗೊಂದು ಪ್ರದಕ್ಷಿಣೆ ಮಾಡಲಿಲ್ಲ ಯಾರ್ಯಾರಿಗೋ ಕಾಲಿಗೆ ಬೀಳ್ತಾ ಇದ್ದೀನಿ ಹಣ ಕೊಡು ಕಾಸು ಕೊಡು ಬಂಗಾರ ಕೊಡು ಬೆಳ್ಳಿ ಕೊಡು ನಿನಗೆ ನಮಸ್ಕಾರ ಮಾಡಲಿಲ್ಲೋ ಕೃಷ್ಣ ಎಷ್ಟು ಪಾಪ ಆಗ್ತಾ ಕೃತಜ್ಞನಾಗ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಆಮೇಲೆ ವಚನ ಏ ರಘೋಬೆರ ಮುಖಂಡಕಿಂತೇ ಶೃಣಮೇ ಬೀಚ ಬಚೋವಧಾಮಿ ತುಭ್ಯಂ ಭುವನತ್ರಯ ಸಂಸ್ಥಿತಾನಿ ಯಾನೀಶ್ವರ ಪಾಪಾನಿ ವಸಂತಿ ಮಯ್ಯ ಯೋಗ್ಯೇ ಯಾವ್ಯಾವ ಪಾಪಗಳು ಇದೆಯೋ ಅಷ್ಟೂ ಪಾಪಗಳನ್ನು ಎಲ್ಲರೂ ಮಾಡ್ತಾ ಇದ್ದಾರೋ ಅವನ್ನು ನನ್ನಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಯಾರ್ಯಾರು ಎಷ್ಟು ಪಾಪಗಳು ಮಾಡ್ತಾರೆ ದಕ್ಷಿಣೆ ತೊಗೊಂಡ್ಬಿಡ್ತೀನಿ ತಾಂಬೂಲ ತೊಗೊಂಬಿಡ್ತೀನಿ ಊಟ ಮಾಡಿಬಿಡ್ತೀನಿ ಅನ್ನದಲ್ಲಿ ವಸ್ತ್ರದಲ್ಲಿ ತಾಂಬೂಲದಲ್ಲಿ ದಕ್ಷಿಣಗಳಲ್ಲಿ ಅವರವರು ಮಾಡಿದ ಪಾಪಗಳೆಲ್ಲ ಬರ್ತಾ ಇದೆ ಆದರೆ ಅದನ್ನು ನಿನಗೆ ಅರ್ಪಣೆ ಮಾಡಿ ಕೃಷ್ಣ ಮಂತ್ರ ಗಾಯತ್ರಿ ಮಂತ್ರ ಜಪ ಅದು ನಿನಗೆ ಅರ್ಪಣೆ ಮಾಡಲಾಗ ನಾನೇ ತಿಂತಾ ಇದ್ದೀನಿ ಎಲ್ಲರ ಪಾಪಗಳು ನನ್ನ ಶರೀರದಲ್ಲಿ ತುಂಬಿಕೊಂತ ಇದೆ ಅಂತ ಹೇಳಿ ಹೇಳ್ತಕ್ಕಂಥವನ್ನಾಗ್ತಾನೆ ಪ್ರಕೃತಿ ದರ ಪ್ರೇರ ಪೇ ದಯಾಂ ವಿನ ಎಷ್ಟು ಪಾಪಗಳು ಕೃಷ್ಣ ಅಷ್ಟೇ ಅಲ್ಲಪ್ಪ ಈ ನಿನ್ನ ದಯ ಬೇಕು ನಿನ್ನ ದಯ ಇಲ್ದಂಗೆ ನೀನು ದಯ ಮಾಡಪ್ಪ ಇಷ್ಟು ಪಾಪ ಮಾಡಿದ್ದಿಲ್ಲ ಯಾಕೆ ಬಂದಿ ಅಂತ ಕೇಳ್ತೀಯ ನಿನ್ನ ದಯ ಬೇಕು ನಿನ್ನ ದಯ ಇದ್ದರೆ ಸಾಕಪ್ಪ ಎಲ್ಲ ಬಂದ್ಬಿಡುತ್ತೆ ನೀನು ದಯ ಮಾಡು ಸಾಕು ನಿನಗೆ ನೀನೇ ಕೃಷ್ಣ ದಯ ಮಾಡಿ ಸಲಹಯ್ಯ ಹೆಸರಾಯರಂತಾರೆ ಯನಗೊಂದು ಸಾಧನೆ ಲೇಷ ಗಾಣೇನಯ್ಯ ಉಪವಾಸವೂ ಮಾಡಿ ಸಂಪಾದಿಪೆನೆಂದರೆ ಉಪವಾಸವಿರುವದು ಉರಗ ಸರ್ವ ಕಾಲ ಅರ್ಥನೇ ಬೇಡ ನೋಡ್ರಿ ಆ ಉಪವಾಸ ಮಾಡ್ತೀನಿ ಏನು ಉಪವಾಸ ಮಾಡ್ತೀನಿ ಭಾಗವತ ಎಲ್ಲ ತೀರ್ಥ ಇಲ್ಲ ಸ್ಮರಣೆ ಇಲ್ಲ ಸ್ನಾನವೋ ಮಾಡಿ ನಿಲ್ಲ ಪ್ಯನಂದರೆ ಸ್ನಾನ ಮಾಡೋದು ಕಪ್ಪೆ ಇನ್ನು ಇನ್ನೂ ಕೊನೆಗೊಂದು ಹತ್ತಂತಾರೆ ನೋಡ್ರಿ ಒಂದೇ ಒಂದು ಕೃಷ್ಣ ಯಾವುದು ಸ್ನಾನ ಆಗಲಿ ಉಪವಾಸ ಆಗಲಿ ಧ್ಯಾನ ಆಗಲಿ ಜಪವಾಗಲಿ ಯಾವುದೂ ಇಲ್ಲ ಹೋಯ್ತು ಬರೀ ನಾಟಕ ಆಗೋಯ್ತು ನನ್ನ ಜೀವನ ಡಂಬಾಚಾರ ಆದರೆ ಒಂದು ಕೇಳ್ತೀನಿ ಒಂದೇ ಸಾಧನೆ ಉಚಿತ ಓ ಶ್ರೀ ಕೃಷ್ಣ ಎಂದೆಂದಿಗೂ ನಿನ್ನ ದಾಶಾನಂದೆನೀಸ ಇದನ್ನು ಕೊಡ ನಮ್ಮಪ್ಪ ನಿನ್ನ ದಯ ಬೇಕು ಪರಮಾತ್ಮನ ದಯವನ್ನು ಸಂಪಾದಿಸ್ಬೇಕು ಅವ ದಯ ಮಾಡಬೇಕು ನಮ್ಮನ್ನು ಅವನ ಕಾರುಣ್ಯ ಬೇಕು ಪಾಪಕರ್ಮವ ಸಹಿಸೋಡೆ ಲಕ್ಷ್ಮೀಪದಿಗೆ ಸಮರಾಧ ದಿವಿಜರು ನೀ ಪಯೋಜ ಭವಂಡದಾವಲ್ಲಿ ಆ ಕಾಣೆ ಗೋಪ ಗುರುವಿನ ಮಾಡದೆ ಮೃಗ ನಗಶಾಪ ಬದಲಾದವರು ಮಾಡಿದ ಮಹಾಪರಾಧಗಳ ಎಣಿಸಿದನೇ ಕರುಣಾ ಸಮುದ್ರ ಹರಿ ಅದರಿಂದ ನೀನು ಉದ್ಧಾರ ಮಾಡಪ್ಪ ದಯಾ ಮಾಡು ಕರುಣಂ ಗುರುಮಯದೋ ದಯಾಳೋ ನತಯಸ್ತೇ ಕಮಲೇಶ್ವ ಸಂತನಂದ ಕೊನೆಗೆ ಮುಗಿಸ್ತಾ ಇದ್ದಾರೆ ವಿಜಯ ಇಂದ್ರಯತೇಶ್ವರೋ ವ್ಯಧಾನಿ ಶುತಿ ಮೇಧೋ ದುರಿತಾಪಂ ಮುರೇ ಪರಮಾಧರದ ಸದಾ ಪಟೇತ್ಯ ನಿಖಲೇತ್ ಪಾಪ ಜಯೇತ್ ಬುಕ್ತ ಇಂಥ ಪಾಪ ಪರಿಹಾರಕವಾಗಿರತಕ್ಕಂಥ ಸಕಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ಕೃಷ್ಣ ನಿನ್ನ ಸ್ತೋತ್ರ ಮಾಡೋಣದ್ರಿಂದ ನಿನ್ನ ನಾಮಸ್ಮರಣೆ ಮಾಡೋಣದ್ರಿಂದ ಎಲ್ಲ ಪಾಪಗಳನ್ನು ಪರಿಹಾರ ಆಗುತ್ತೆ ಅಂತ ವೇದಗಳು ಪುರಾಣಗಳು ಎಲ್ಲ ಹೇಳ್ತಾ ಇದ್ದಪ್ಪ ಅದರಿಂದ ನೀನು ಉದ್ಧಾರ ಮಾಡು ನನ್ನ ಅಂಥೇಳಿ ಈ ವಿಜೇಂದ್ರ ಯತಿ ತಿಲಕನಾಗಿ ವಿಜೇಂದ್ರ ಯತಿ ಗುರು ಸಾರ್ವಭೌಮನಾಗಿರ್ತಕ್ಕಂಥ ವಿಜೇಂದ್ರ ಯತಿ ಚಕ್ರವರ್ತಿ ಆಗಿರ್ತಕ್ಕಂಥ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಅಂಥೇಳಿ ಸ್ವಾಮಿನ ಮಾತು ಅಂತಾರೆ ಹಂಗಾರೆ ಈ ಸ್ನಾನಗಳು ಪೂಜೆಗಳು ಜಪಗಳು ಏನೂ ಮಾಡ್ತಾಯಿಲ್ಲ ಪರಮಾತ್ಮ ಒಲಿಬೇಕು ಅಂದರೆ ಏನು ಮಾಡಬೇಕು ನಮ್ಮ ಇಂದ್ರಿಯಗಳು ಪರಮಾತ್ಮನ ಹೃದಯದಲ್ಲಿ ನಾನು ಮಾಡಿದ ಕರ್ಮಗಳೆಲ್ಲ ಇರಲಿ ಒಂದೇ ಮಾತಂತಾರೆ ವ್ಯಾಸರಾಜರು ಸಂತೆಗೆ ಮಾಡಿದ ಸಾಷ್ಟಾಂಗ ನಮಸ್ಕಾರ ಅಂಥೆ ಅಲ್ಲವೋ ಶ್ರೀ ಕಾಂತನ ಸೇವೆ ಎಲ್ಲ ಗುಂಪಳ ಹೋಗಿ ಎಲ್ಲರೂ ನಮಸ್ಕಾರ ಮಾಡಿಬಿಡ್ತಾರೆ ನಾನು ಮಾಡ್ತೀನಿ ಅಂತ ಮಾಡಬೇಡ ಡಂಬಾಚಾರ ಮಾಡಬೇಡ ಹೆಂಗ್ ಮಾಡಬೇಕು ಅಂತರಂಗದಲ್ಲೊಮ್ಮೆ ಗತಿ ಎಂದು ಚಿಂತಿಸಿದರೆ ಕಾಯಿವಾ ಶ್ರೀರಾಮ ಚಂದ್ ಒಳಗ ಹೃದಯದಲ್ಲಿ ಧ್ಯಾನ ಮಾಡಬೇಕಪ್ಪ ಅದು ದಾರಡ್ ಇರಬೇಕು ಮಹಾತ್ಮ ಜ್ಞಾನಪೂರ್ವತ್ತು ಸದೃಢ ಸ್ನೇಹ ಪ್ರವಾಹ ಭಕ್ತಿಯಾಗಿರಬೇಕು ದೂರ ಹೋಗಲಿ ಬೇಡ ನೀರ ಹೊರೆಯಬೇಡ ನಿಕಟ ಬೇಡ ತೊಡೆಯ ಗುದ್ದಲಿ ಬೇಡ ಸುಮ್ಮನೆ ಏನೋ ಮಾಡ್ತಾಯಿದ್ದೀವಿ ಶ್ರಮ ಪರಿಹಾರ ಮಾಡಿಕೊಂಡು ಶ್ರಮ ಆಗ್ತಾಯಿದೆ ದೇಹಕ್ಕೆ ಆದರೆ ಯಾವುದಿರಬೇಕು ಹೃದಯದಲ್ಲಿ ದಾಸರ ಇರುತ್ತಾರೆ ನಾರಾಯಣನೆಂಬೋ ನರನ ಯೋಗ ಕ್ಷೇಮ ಬರ ಎಂಬ ಪ್ರಹ್ಲಾದ ಬರದನ್ನ ಎಂಥ ಮಾತು ನೋಡಿದ್ರ ತಪ್ಪು ಸಾವಿರಂಗಳ ತಾಳೀ ರಕ್ಷಿಸುವ ಕಪ್ಪು ಮೇಘದ ಕಾಂತಿ ಹಿಂದಪ್ಪುವ ಸರ್ಪಶಯನಾದ ಸರ್ವ ಅಪ್ರಮೇಯ ನಮ್ಮಪ್ಪ ಶ್ರೀ ಕೃಷ್ಣನ್ನ ಸ್ವಾಮಿಯನ್ನು ಕಾಪಾಡಬೇಕು ಕೊನೆಗೆ ವ್ಯಾಸರಾಜರು ಒಂದು ಮಾತಂತಾರೆ ಈ ದೇಹದ ಪೋಷಣೆಗಾಗಿ ಎಷ್ಟು ಪಾಪಗಳನ್ನು ಮಾಡಿದೆಯಲ್ಲ ಕೊನೆಗೆ ಕೇಳ್ಕೊತಾರೆ ವ್ಯಾಸರಾಜರು ಅಂತ್ಯ ಕಾಲದಲ್ಲಿ ನಮ್ಮ ಬಾಯಿ ಒಳಗೆ ಏನು ಬರಬೇಕು ಎಲ್ಲ ಈ ಮೂಗು ಕಣ್ಣು ಕಿವಿ ಬಾಯಿಯಿಂದ ಕಪಗಳು ಶೀಂಬಳಗಳು ಆಸ್ಮಗಳು ಲಂಗ್ಸ್ಗಳು ಶರೀರ ಕೊನೆಗೆ ನಿನ್ನ ಕೆಲಸ ಮಾಡೋಲ್ಲಪ್ಪ ಇಷ್ಟು ಮಾಡಿಸ್ಕೊಂತಲ್ಲ ಕಣ್ಣಿಗೆ ಬಂಗ್ ಕನ್ನಡಿ ಹಾಕ್ಸ್ಕೊತು ಕಿವಿಗೆ ಫೋನ್ ಇಟ್ಕೊತು ಬಾಯಿಗೆ ಬಂಗಾರದ ಹಲ್ಲು ಹಾಕ್ಕೊಂತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಷ್ಟಪಟ್ಟು ಪದಾರ್ಥಗಳನ್ನು ನಾಲ್ಗೆ ರುಚಿ ಕೊಡಿಸ್ತು ಹ್ಞೂ ಯಾವ್ಯಾವುದೋ ಕೆಲಸಕ್ಕೆ ಬರಲೇದು ವಾಸನೆ ಕಾಸ್ಟ್ಲಿ ಪದಾರ್ಥ ತಂದು ವಾಸನೆ ತೊಗೊಂಡು ಯಾವ್ಯಾವನು ಕೆಲ್ಸಕ್ಕೆ ಬರಲೇದವನು ಕಾಲು ಹಿಡ್ಕೊಂಡು ಮಾಡಬಾರ್ದ ಕೃತ್ಯಗಳನ್ನೆಲ್ಲ ಮಾಡ್ದು ನಾನು ಉದ್ಧಾರ ಆಗ್ತೀನಿ ಅಂತ ಯಾವುದೂ ಆಗೋಲ್ಲ ಎಲ್ಲ ಕೊನೆಗೆ ಏನಾಯ್ತು ಗೊತ್ತಾ ನಿನಗೆ ವ್ಯಾಸರಾಜರು ಒಂದೇ ಮಾತಂತಾರೆ ಇದನ್ನು ಎಲ್ಲರೂ ಮನಸ್ಸಿನೊಳಗೆ ಇಟ್ಕೊಬೇಕು ವಾತ ಪಿತ್ತ ಕಪ ಶ್ಲೇಷ್ಮ ಬಂಧುಗಳು ಬಂದು ಬಿಗಿದಾಗ ಕೃಷ್ಣ ವಾತ ಪಿತ್ತ ಕಪ ಶ್ಲೇಷ್ಮ ಬಂಧುಗಳು ಬಂದು ಬಿಗಿದಾಗ ಎಲ್ಲ ರಿಲೇಟಿವ್ಸ್ ಎಲ್ಲ ಇವರು ಸೂಟ್ಗೆ ಸುಟ್ಕಂಡು ನಮ್ಮ ನೋಡ್ಲಿಕ್ಕೆ ಬರ್ತಾರೆ ಹೇಗಿದ್ದ ಆದರೆ ಇವರಿಗೆ ಮುಂಚೆ ನನಗೆ ಬಂಧುಗಳು ಯಾರು ಗೊತ್ತಾ ವಾತ ಪಿತ್ತ ಕಪ ಶ್ಲೇಷ್ಮ ಇವೆಲ್ಲ ಒಳಗೆ ಬಂದ್ಬಿಟ್ಟಿರ್ತಾವೆ ಕೃಷ್ಣ ವಾತಪಿತ್ತ ಕಪ ಶ್ಲೇಷ್ಮ ಬಂಧುಗಳ ಬಂದು ಬಗಿದಾಗ ಅಂದು ನಿನ್ನ ಕೂಗುವೆನೋ ಕೂಗಲಾರೆನೋ ಸಂತತ ಚಿಂತೆ ಏನಂತ ಅಂತ್ಯಕಾಲ ವಿಶೇಷ ಈಗ ಕೂಗಲದ್ರಲ್ಲಿ ಬರೋಲ್ಲ ಅವತ್ತು ಕೂಗ್ತೀನೋ ಇಲ್ಲ ನಾನು ಯಾವ ಒಳಗಿರ್ತೀನೋ ಅಂದಿಗಾಗಿ ಹಿಂದೆ ಕೂಗುವೆನು ಆದರೆ ಇಂದಿರೇಶ ನಿನ್ನ ವ್ಯಾಸಂಗಗಳೆಲ್ಲ ಬಿಟ್ಟು ಅವತ್ತು ನನಗೆ ಮಂಗಳಾರತಿಗಳು ಪೂಜೆಗಳು ರಥೋತ್ಸವಗಳು ಆಗ್ತಾ ಇರ್ತವೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲರ ಮನೆಯೊಳಗೆ ಅವೆಲ್ಲ ದೊಬ್ಬಿ ನೀ ಏನು ಮಾಡಬೇಕು ಅಂತ ಕರ್ಣ ಸಾಗರ ನೀನು ಹಿಂದೆ ಒಂದು ದಿನ ಕೂಗಿದವನಿವನೆಂದು ಅಂದು ಬಂದು ಶ್ರೀ ಶ್ರೀಕೃಷ್ಣ ವಾದ ಪಿತ್ತ ಕಬ ಶ್ಲೇಷ್ಮ ಬಂಧುಗಳು ಬಂದು ಬಿಗಿದಾಗ ಅಂದು ನಿನ್ನ ಕೂಗುವೆನೋ ಕೂಗಲಾರೆನೋ ಕೃಷ್ಣಾಂತಿಗಾಗಿ ಇಲ್ಲದೇ ಕೂಗುವೆನು ಇಂದಿರೇಶ ನಿನ್ನ ವ್ಯಾಸಂಗಗಳೆಲ್ಲ ಬಿಟ್ಟು ಹಿಂದೆ ಒಂದು ದಿನ ಕೂಗಿದವನಿವನೆಂದು ಅಂದು ಬಂದು ಮುಂದಟ್ಟಿಕಾಯಯ್ಯ ಶ್ರೀ ಕೃಷ್ಣ ಇಂಥ ಭಗವಂತನ ಅವನ ಹತ್ರ ಪಾಪಗಳನ್ನು ಪಾಪ ಪುಣ್ಯಗಳ ಅರ್ಪಿಸು ಅವನಡಿಗೆ ಅದೇ ಪಾಪ ವಿಮೋಚನ ಸ್ತೋತ್ರ ಎಲ್ಲ ಪಾಪಗಳನ್ನು ಈಗ ಮಾಡಲಿಲ್ಲ ಸರ್ ಜನ್ಮಾಂತರದಲ್ಲಿ ಮಾಡಿದ್ದಿ ಎಲ್ಲ ಪಾಪಗಳನ್ನು ಹರಿಯ ಕರುಣ ಭಾಗ್ಯವ ಭಾಗ್ಯವ ಹರಿಷಮರ್ಪಣೆ ಮಾಡಿ ಬದುಕಿರೋ ಕೆರೆಯ ನೀರನು ಕೆರೆಗೆ ಚಲ್ಲಿ ವರವ ಪಡದವರಂತೆ ಕಾಣಿರುವಂಥ ಪಾಪಗಳನ್ನೆಲ್ಲ ಭಗವಂತನಲ್ಲಿ ಸಮರ್ಪಣೆ ಮಾಡಿ ವಿಜ್ಞಾಪನೆ ಮಾಡಿಕೊಂಡಾಗ ಸ್ವಾಮಿ ಖಂಡಿತ ಉದ್ಧಾರ ಮಾಡ್ತಾನೆ ಅನ್ನತಕ್ಕಂಥ ದೃಷ್ಟಿಯೊಳಗೆ ವಿಜೇಂದ್ರ ತೀರ್ಥರು ಪರಮಾನುಗ್ರಹ ಮಾಡಿಕೊಟ್ಟಿರ್ತಕ್ಕಂಥ ಈ ಪಾಪ ವಿಮೋಚನ ಸ್ತೋತ್ರವನ್ನು ಇವತ್ತು ಈ ವಿಜೇಂದ್ರ ತೀರ್ಥರ ಆರಾಧನೆಯ ಸಮರ್ಪಣ ಸಮಾಪ್ತಿ ಕಾರ್ಯಕ್ರಮದಲ್ಲಿ ಇವತ್ತು ಪಾಪ ವಿಮೋಚನ ಸ್ತೋತ್ರದ ವಿಜೇಂದ್ರ ತೀರ್ಥರ ವಿರಚಿತವಾಗಿರ್ತಕ್ಕಂಥ ಪಾಪ ವಿಮೋಚನ ಸ್ತೋತ್ರವನ್ನು ನಾವು ನಿತ್ಯ ಪಾರಾಯಣ ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯೊಳಗೆ ಸ್ವಾಮಿಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ ಕಾಯೇ ವಾಚ ಮನಸೇಂದ್ರಿಯರ್ವಾಹ ಬುಧ್ಯಾತ್ಮ ನ ಅನುಸೃತೆ ಸ್ವಭಾವ ಕರೋವೇ ಅಧ್ಯಕ್ಷ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಕ್ಷಯ ಕರ್ಮ ಯಸ್ಮಿನ್ ಪರ ಸಮರ್ಪಿ ಯಾಂತಿ ದುಃಖ ನಿಯನ್ನ अक्षर योजर सर्वैमृतम से जाक प्रणयो वासुदेव देवता मंडलाखंडमंडलराजाजराज संपूज्य सर्विष्णुवर्नाटक विद्यासंवादनाशी श्री श्री, श्री व्यासराज प्रभो परा स्वामी परा, श्री श्रीमद्वींद्रती ಗುರು ಸಾರ್ವಭೌಮ ರದ ಗೋವಿಂದೂಂದ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮಿಂದ ಈ ವಿಜೇಂದ್ರ ತೀರ್ಥರ ಪಾಪ ವಿಮೋಚನ ಸ್ತೋತ್ರವನ್ನು ನಮಗೆ ಪಾರಾಯಣ ರೂಪದಲ್ಲಿ ಅರ್ಥಾನುಸಂಧಾನ ರೀತಿಯಿಂದ ಈ ಒಂದು ಪ್ರವಚನವನ್ನು ಮಾಡಲಿಕ್ಕೆ ಶ್ರದ್ಧಾವಕಾಶವನ್ನು ಕಲ್ಪಿಸಿಕೊಟ್ಟ ನಾನು ಹಿಂದೆ ಹೇಳಿದಂತೆ ವಿಶ್ವ ವ್ಯಾಸ ಒಂದು ಜ್ಞಾನ ಕಾರ್ಯದ ಸಂಸ್ಥೆ ನಡೀತಾ ಇದೆ ಅದರೊಳಗೆ ಈ ನಮ್ಮ ನಾಗೂ ಶ್ರೀನಿವಾಸರಾವ್ ಅವರು ಬಹಳ ನಂದಗುಡೆ ನಾಗೋ ನಾಗೂ ಶ್ರೀನಿವಾಸರಾವ್ ಎಷ್ಟು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಸಿ ಎಲ್ಲ ಪಂಡಿತರುಗಳಿಗೆ ವಿದ್ವಾಂಸರಿಗೆ ತೀರ್ಥರ ಗ್ರಂಥಗಳನ್ನು ಮಹಿಮೆಗಳನ್ನು ಅವರು ರಚನೆ ಮಾಡಿದ ಸ್ತೋತ್ರಗಳನ್ನು ಅನುಸಂಧಾನಪೂರ್ವಕವಾಗಿ ಸಮರ್ಪಣೆ ಮಾಡಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಂದಗುಡಿ ನಾಗೂ ಶ್ರೀನಿವಾಸರಾಯರವರಿಗೆ ನಾವೆಲ್ಲ ಕೃತಜ್ಞರಾಗಿದ್ದೀವಿ ಇದೇ ರೀತಿ ಜ್ಞಾನ ಕಾರ್ಯಗಳು ನಡೀತಾ ಇರಲಿ ಲೋಕೋದ್ಧಾರವಾಗ್ತಾ ಇರಲಿ ವಿಜೇಂದ್ರ ತೀರ್ಥ ಗುರು ಸಾರ್ವಭೌಮರ ಸಾಹಿತ್ಯಗಳು ಪ್ರಚಾರ ಆಗಲಿ ಅನ್ನತಕ್ಕಂಥ ರೀತಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ನಮ್ಮ ನಂದಗುಡಿ ನಾಗೂ ಶ್ರೀನಿವಾಸರಾಯರಿಗೆ ಅವರನ್ನು ಸೇರಿದ ಸಂಸ್ಥೆ ಸಮಸ್ತರಿಗೂ ಕೂಡ ನಾವು ವಿಜೇಂದ್ರ ತೀರ್ಥರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ದಯಪಾಲಿಸಿ ಇದೇ ರೀತಿ ಕಾರ್ಯಕ್ರಮಗಳನ್ನು ಜ್ಞಾನ ಕಾರ್ಯವನ್ನು ಅಲ್ಲಲ್ಲಿ ಮಾಡ್ತಾ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಗುರು ರಾಘವೇಂದ್ರ